ಕನ್ನಡದ ಕವಿಚಕ್ರವರ್ತಿಗಳಲ್ಲಿ ಒಬ್ಬನಾದ ರನ್ನಕವಿಯು ಗದಾಯುದ್ಧ ಎನ್ನುವ ಕಾವ್ಯವನ್ನು ರಚಿಸಿದ್ದಾನೆ ಈ ಗದಾಯುದ್ಧವು ಕ್ರಿಸ್ತಶಕ ಸುಮಾರು ಸಾವಿರದಿಂದ ಸಾವಿರದ ಏಳರ ಸಮಯದಲ್ಲಿ ರಚನೆಯಾಗಿದೆ ಇದನ್ನು ರಚಿಸಿದ ರನ್ನಕವಿ ಬಗ್ಗೆ ನಾವು ಕೆಲವಂಶಗಳನ್ನು ತಿಳಿದುಕೊಳ್ಳಬೇಕು ಕನ್ನಡದ ರತ್ನತ್ರಯರಲ್ಲಿ ಒಬ್ಬನಾದ ರನ್ನಕವಿ ಹುಟ್ಟಿದ್ದು ಕ್ರಿಸ್ತಶಕ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಈತನ ಸ್ಥಳ ಇಂದಿನ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಮುಧೋಳ ಇದರ ಮೂಲ ಹೆಸರು ಮುದವಳಲು ಈತನದು ವೈಶ್ಯಕುಲ ಬಳೆಗಾರ ವಂಶ ಈತನ ತಂದೆ ಜಿನವಲ್ಲಬೇಂದ್ರ ತಾಯಿ ಅಬ್ಬಕಬ್ಬೆ ಅಣ್ಣಂದಿರು ದೃಢಬಾಹು ಮತ್ತು ರೇಚಣ ಅಂತ ಮತ್ತು ಈತನಿಗೆ ಇಬ್ಬರು ಪತ್ನಿಯರು ಶಾಂತಿ ಮತ್ತು ಜಕ್ಕಿ ಅಂತ ಅವರ ಹೆಸರುಗಳು ಈತನಿಗೆ ರಾಯ ಮತ್ತು ಅತ್ತಿಮಬ್ಬೆ ಎನ್ನುವ ಮಕ್ಕಳಿದ್ದರು ರಾಯ ಎನ್ನುವ ಹೆಸರನ್ನು ತನ್ನ ಮಗನಿಗೆ ಇಟ್ಟಿದ್ದು ತಲಕಾಡು ಗಂಗರ ಸೇನಾಧಿಪತಿಯಾದ ಚಾವುಂಡರಾಯನ ಆಶ್ರಯದಲ್ಲಿದ್ದ ಕಾರಣ ಅಂತ ಸಂಶೋಧಕರು ತಿಳಿಸಿದ್ದಾರೆ ಅತ್ತಿಮಬ್ಬೆ ಅನ್ನೋದು ದ ಕನ್ನಡ ನಾಡಿನ ಖ್ಯಾತಿವೆತ್ತ ಮಹಿಳೆ ಹತ್ತನೇ ಶತಮಾನದ ಮಹಿಳೆ ದಾನಚಿಂತಾಮಣಿ ಅತ್ತಿಮಬ್ಬೆಯ ನೆನಪಿಗಾಗಿ ತನ್ನ ಮಗಳಿಗೆ ಇಟ್ಟ ಹೆಸರು ರನ್ನ ಈ ಗದಾಯುದ್ಧ ಕಾವ್ಯ ಒಂದು ವಿಶಿಷ್ಟವಾದ ರಚನೆ ನಮ್ಮಲ್ಲಿ ಯಾಕೆ ಅಂತಂದರೆ ಇದರಲ್ಲಿರುವ ಕತೆ ಸಮಕಾಲೀನ ಅಂದರೆ ರನ್ನನ ಸಮಕಾಲೀನ ಇತಿಹಾಸಕ್ಕೆ ಕೂಡ ಸಂಬಂಧಪಟ್ಟದ್ದು ಮತ್ತೆ ಮಹಾಭಾರತ ಕಾಲಕ್ಕೆ ಕೂಡ ಸಂಬಂಧಪಟ್ಟದ್ದು ಯಾವ ರೀತಿ ಅನ್ನುವುದನ್ನು ನಾವು ತಿಳ್ಕೋಬೇಕು ಈತ ನಾಲ್ಕು ಕೃತಿಗಳನ್ನು ರಚಿಸಿದ್ದಾನೆ ಮೊದಲನೆಯದು ಸಾಹಸ ಭೀಮ ವಿಜಯ ಎರಡನೆಯದು ಅಜಿತ ತೀರ್ಥಕರ ಪುರಾಣ ತಿಲಕಂ ಮೂರನೆಯದು ರನ್ನಕಂದ ನಾಲ್ಕನೆಯದು ಪರಶುರಾಮ ಚರಿತೆ ಐದನೆಯದು ಚಕ್ರೇಶ್ವರ ಚರಿತೆ ಇಲ್ಲಿ ನ ಕೆಲವರು ಒಂದನ್ನು ಸಂದೇಹಿಸ್ತಾರಾದ್ರಿಂದ ಇಲ್ಲಿ ನಾಲ್ಕು ಅಂತ ಹೇಳಲಾಗಿದೆ ಆದರೆ ಎರಡು ಕಾವ್ಯಗಳು ಸಿಕ್ಕಿಲ್ಲ ನಮಗೆ ಅದರಲ್ಲಿ ರನ್ನನಿಗಂಟು ಎನ್ನುವುದು ಒಂದು ಪುಟ್ಟ ನಿಘಂಟು ಇದು ದೊರೆತು ಪ್ರಕಟವಾಗಿದೆ ನಲವತ್ತೈದು ಪದ್ಯಗಳಿದೆ ಇದರಲ್ಲಿ ಅಜಿತ ತೀರ್ಥಕರ ಪುರಾಣ ತಿಲಕ ಎನ್ನುವುದು ಜೈನರ ಇಪ್ಪತ್ನಾಲ್ಕು ತೀರ್ಥಂಕರರಲ್ಲಿ ಎರಡನೆಯವನ ಅಜಿತ ತೀರ್ಥಕರನ ಚರಿತೆಯನ್ನುಳ್ಳದ್ದು ಇದಕ್ಕೆ ಮೂಲ ಗುಣಭದ್ರಾಚಾರ್ಯರ ಉತ್ತರ ಪುರಾಣ ಮತ್ತು ಚಾವುಂಡರಾಯನ ತ್ರಿಷಷ್ಟಿ ಶಲಾಖ ಪುರುಷ ಅನ್ನುವ ಕೃತಿ ಮತ್ತು ಗದಾಯುದ್ಧ ಎನ್ನುವುದು ಮಹಾಭಾರತದ ಕೊನೆಯ ದಿನ ನಡೆದ ಗದಾಯುದ್ಧದ ಚರಿಯ ವಸ್ತುವನ್ನು ಒಳಗೊಂಡಿದೆ ಮಹಾಭಾರತದ ಹದಿನೆಂಟನೆಯ ದಿನ ಭೀಮಾ ದುರ್ಯೋಧನರಿಗೆ ನಡೆದಿರುವ ಗದಾಯುದ್ಧದ ವಿಷಯವೇ ಈ ಕೃತಿಯ ಕಥಾವಸ್ತುವಾದರೂ ಕೂಡ ಇದರಲ್ಲಿ ಪೂರ್ಣ ಮಹಾಭಾರತವನ್ನೇ ರನ್ನ ಹೇಳಿದ್ದಾನೆ ಯಾವ ರೀತಿ ಅನ್ನುವುದನ್ನು ಕವಿ ಸ್ಪಷ್ಟವಾಗಿ ಹೇಳ್ಕೊತಾನೆ ಒಳಪಕ್ಕು ನೋಡೆ ಭಾರತದೊಳಗಣ ಕಥೆಯೆಲ್ಲ ಮೀ ಗದಾಯುದ್ಧ ಸಿಂಹಾವಲೋಕಮ ಕ್ರಮದಿ ನರಿಪಿದನ್ ಕವಿರನ್ನನ್ ಒಳಹಕ್ಕು ನೋಡಿದರೆ ಭಾರತದ ಒಳಗಡೆ ಇರುವ ಕಥೆಯೆಲ್ಲವೂ ಈ ಗದಾಯುದ್ಧದಲ್ಲಿ ಒಳ ಇದೆ ಸಿಂಹಾವಲೋಕನ ಕ್ರಮದಿಂದ ಈ ಕಥೆಯನ್ನೆಲ್ಲವನ್ನು ಹೇಳುತ್ತಿದ್ದಾನೆ ಕವಿರಣ್ಣ ಅಂತ ಸ್ಪಷ್ಟವಾಗಿ ಕತೆ ಯಾವ ರೀತಿ ಹೇಳಿದ್ದಾನೆ ಎನ್ನುವುದನ್ನು ತಿಳಿಸಿದ್ದಾನೆ ಮತ್ತೆ ಈ ಕೃತಿ ರಚನೆಯಾಗಿರುವ ವಿಧಾನದ ಬಗೆಗೆ ಒಂದೆರಡು ಮಾತುಗಳನ್ನು ಹೇಳಬೇಕು ಈತ ಕಲ್ಯಾಣದ ಚಾಲುಕ್ಯರ ಇರಿವಬಡಂಗ ತೈಲಪನ ಆಸ್ಥಾನಿಕನಾಗಿದ್ದವನು ಅಷ್ಟೇ ಅಲ್ಲದೆ ಅವನ ತಂದೆಯಾದ ಕಲ್ಯಾಣದ ವಂಶದ ಮೊದಲನೆಯ ದೊರೆ ತೈಲಪನ ಆಸ್ಥಾನಿಕ ಆಸ್ಥಾನಿಕನಾಗಿಯೂ ಇದ್ದಂತೆ ತೋರುತ್ತದೆ ಕವಿಚಕ್ರವರ್ತಿ ಎನ್ನುವ ಬಿರುದನ್ನು ಕೊಟ್ಟದ್ದು ಇದೇ ಇಮ್ಮಡಿ ತೈಲಪ ಇಲ್ಲಿ ಇರಿವ ಬೆಡಂಗ ಸತ್ಯಾಶ್ರಯನನ್ನೇ ಭೀಮನನ್ನಾಗಿ ಸಮೀಕರಿಸಿಕೊಂಡು ಈತ ತನ್ನ ಗದಾಯುದ್ಧ ಕಾವ್ಯವನ್ನು ರಚಿಸಿದ್ದಾನೆ ಇರುವಬಡಂಗ ಸತ್ಯಾಶ್ರಯ ಭೀಮನಾಗಿದ್ದಾಗ ಹಾಗಾದರೆ ಇವನ ಪಟ್ಟದರಾಣಿಯಾರು ದ್ರೌಪದಿ ಆ ದ್ರೌಪದಿಯನ್ನು ಇರುವ ಬಡಂಗ ಸತ್ಯಾಶ್ರಯನ ಪತ್ನಿಯನ್ನಾಗಿ ಚಿತ್ರಿಸಿಕೊಂಡು ತನ್ನ ಕಾವ್ಯವನ್ನು ಹೇಳಿದ್ದಾನೆ ಇದರಿಂದ ಈ ಕಾವ್ಯದಲ್ಲಿ ಐತಿಹಾಸಿಕ ವಿವರಗಳೂ ಕೂಡ ಸಮ ಸಮವಾಗಿ ದೊರಕುತ್ತದೆ ಈ ಐತಿಹಾಸಿಕ ವಿವರಗಳ ಅಧ್ಯಯನವೇ ಒಂದು ಒಳ್ಳೆಯ ಕಥಾವಸ್ತುವಾಗಬಲ್ಲದು ಮತ್ತು ಈ ಕಾವ್ಯದಲ್ಲಿ ಅಲಂಕಾರಗಳು ಛಂದಸ್ಸು ಮುಂತಾದ ಹಲವು ಅಂಶಗಳು ಸುಸ್ಪಷ್ಟವಾಗಿದೆ ತನ್ನ ಪ್ರತಿಭೆಯನ್ನು ರನ್ನ ಎಷ್ಟರ ಮಟ್ಟಿಗೆ ತೋರಿಸಿದ್ದಾನೆ ಅಂತಂದರೆ ಒಂದೊಂದು ಪದಪ್ರಯೋಗದಲ್ಲೂ ಔಚಿತ್ಯಪೂರ್ಣವಾಗಿ ತೋರಿ ಬರುವಂತಹ ಕತೆ ಇದೆ ಅದನ್ನು ಮುಂದೆ ಮುಂದಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ಸವಿವರವಾಗಿ ಹೇಳಲ್ಪಡುತ್ತದೆ ಮತ್ತು ಎರಡನೆಯದಾಗಿ ಈ ಕಾವ್ಯದ ಸಂಪೂರ್ಣವಾದ ವಿಷಯವನ್ನು ಮತ್ತು ಕತೆಯನ್ನು ಹೇಳಬೇಕು ಅಂತಂದರೆ ಹಲವಾರು ದಿನಗಳೇ ಹಿಡಿಯಬಹುದು ಆದ್ದರಿಂದ ಇಲ್ಲಿ ಆಯ್ದ ಪದ್ಯಗಳನ್ನು ಇಲ್ಲಿ ಹೇಳುವುದರ ಮೂಲಕ ಮತ್ತು ಸಂಪೂರ್ಣವಾಗಿ ಒಟ್ಟು ಕತೆಯ ಸಾರಾಂಶವನ್ನು ಯಾವುದನ್ನು ಬಿಡದಂತೆ ಹೇಳುವುದರ ಮೂಲಕ ಈ ರಸವತ್ತಾದ ಕಾವ್ಯದ ರಸವತ್ತಾದ ಪರಿಚಯವನ್ನು ಮಾಡಿಕೊಡಲಾಗುತ್ತದೆ ಈ ಹಿನ್ನೆಲೆಯಲ್ಲಿ ಇದನ್ನು ನಾವು ಪರಿಭಾವಿಸಬೇಕು ಮೊದಲನೆಯ ಪದ್ಯನೇ ಓದ್ತೀನಿ ಇವಾಗ ಇದನ್ನು ಯಾವ ರೀತಿ ಓದಬೇಕು ಅನ್ನೋದನ್ನು ಕೂಡ ನಾವು ಯೋಚನೆ ಮಾಡಬೇಕಾಗತ್ತೆ ಇವತ್ತು ಈ ಪದ್ಯವನ್ನು ಓದಿದಾಗ ನಾವುಗಳು ಯಾವ ತ ಈಗ ನಾವು ಓದುವ ರೀತಿಯೇ ಹೊಂದಿದೆ ಇದಕ್ಕೆ ಪ್ರಾಚೀನ ವ್ಯಾಕರಣದ ಪರಿಚಯ ಅತ್ಯಗತ್ಯ ನೋಡಿ ಈಗ ಮೊದಲನೆಯ ಪದ್ಯದಲ್ಲಿ ಎಲ್ಲರೂ ಸಾಧಾರಣವಾಗಿ ಇಂದಿನ ದಿನದಲ್ಲಿ ಓದುವುದು ಶ್ರೀ ಯುವತಿ ಪ್ರಿಯಂ ಬಲಯುತಂ ಬಲ ದರ್ಪಹರಂ ಜಿತಾರಿ ದೈತೇಯ ನನಂತ ಭೋಗ ನಿಲಯಂ ಎಂದು ಎಲ್ಲರೂ ಓದುತ್ತಾರೆ ಆದರೆ ಇಲ್ಲಿ ಓದುವ ಕ್ರಮ ಇದಲ್ಲ ಹಳಗನ್ನಡದ ವಾಕ್ಯ ರಚನೆ ಮತ್ತು ರಚನೆಯ ಹಿನ್ನೆಲೆಯಲ್ಲಿ ಓದ ಓದಿದಾಗ ಇಲ್ಲಿ ಹೊರಡುವ ಅರ್ಥವೇ ಬೇರೆ ಇಲ್ಲಿ ಮೊದಲನೆಯದಾಗಿ ಶ್ರೀ ಯುವತಿ ಪ್ರಿಯಂ ಎಂದೆಲ್ಲ ಓದಬೇಕಾದ್ದು ಶ್ರೀ ಯುವತಿ ಪ್ರಿಯನ್ ಅಂತ ಓದಬೇಕು ಅನುಸ್ವಾರವನ್ನು ನಮ್ಮಲ್ಲಿ ಮೊದಲಿನಿಂದಲೂ ಪ್ರಾತಿನಿಧಿಕವಾಗಿ ಅಂದರೆ ಒಂದು ಸಂಕೇತವಾಗಿ ಹಾಕ್ಬಿಟ್ಟಿರ್ತಾರೆ ಯಾವ ಥರ ಹೇಳಬಹುದು ಅಂತಂದರೆ ಪುಲ್ಲಿಂಗ ವಾಚಿಯಾದ ಶಬ್ದಗಳು ವಿಶೇಷಣಗಳು ಬಂದಾಗ ಅಲ್ಲಿ ಉಚ್ಚಾರಣೆ ನಕಾರದ ಉಚ್ಚಾರಣೆ ಆಗಬೇಕು ಅಂತ ಕೇಶಿ ರಾಜ ಶಬ್ದಮಣಿ ದರ್ಪಣದಲ್ಲೂ ತಿಳಿಸ್ತಾನೆ ಹಾಗಾಗಿ ಇಲ್ಲಿ ಬಂದಿರೋದೆಲ್ಲಾನು ಪುಲ್ಲಿಂಗ ವಾಚಿ ಶಬ್ದಗಳು ಇದು ಆ ಹಿನ್ನೆಲೆಯಲ್ಲಿ ಇಲ್ಲಿ ಓದಬೇಕಾದ್ರೆ ಪ್ರಿಯಂ ಅಂತ ಓದಬಾರ್ದು ಯುವತಿ ಪ್ರಿಯನ್ ಬಲಯುತನ್ ಬಲ ದರ್ಪಹರನ್ ಜಿತಾರಿ ದೈತೇಯ ನನಂತ ಭೋಗನಿಲಯನ್ ಪ್ರತಿಪಾಲಿತ ಧರ್ಮಚಕ್ರ ನಬ್ಜಾಯತ ನೇತ್ರ ನಾದಿಪುರುಷನ್ ಪುರುಷೋತ್ತಮನಿ ಚಳುಕ್ಯ ನಾರಾಯಣ ದೇವನೀಗೆಮಗೆ ಮಂಗಳ ಕಾರಣ ಮುತ್ಸವಂಗಳಂ ಈ ರೀತಿಯಾಗಿ ಓದಬೇಕು ಇಲ್ಲಿ ಈ ಪದ್ಯದಲ್ಲಿ ಶ್ಲೇಷೆಯಿಂದ ಶ್ಲೇಷೆ ಅಂತಂದರೆ ಎರಡು ತರಹ ಅರ್ಥ ಮಾಡುವಂತಹ ಸ್ತುತಿ ಅದು ಅವಕಾಶವಿರುವಂಥದ್ದು ಶ್ಲೇಷಾಲಂಕಾರ ಅಂತ ಕರೀತಾರೆ ಇದನ್ನು ಅದರ ಪ್ರಕಾರ ಇಲ್ಲಿ ಈ ಪದ್ಯದಲ್ಲಿ ಎರಡು ರೀತಿ ಅರ್ಥ ಮಾಡೋ ಥರರನ್ನು ರಚನೆ ಮಾಡಿದ್ದಾನೆ ಈ ಪದ್ಯವನ್ನು ಇಲ್ಲಿ ಏನು ಇದು ಪಂಪ ಭಾರತದಲ್ಲಿ ಬರುವಂತೂ ಇದೇ ರೀತಿಯ ಪದ್ಯವೇ ಇದು ಆ ಸಮಯದಲ್ಲಿ ರಚಿತವಾದ ಬಹುಪಾಲು ಕಾವ್ಯಗಳಲ್ಲಿ ಇಂತಹ ಪ್ರಕ್ರಿಯೆ ಕಂಡುಬರುತ್ತದೆ ಉದಾಹರಣೆಗೆ ಪಂಪ ಭಾರತ ಮತ್ತು ಜಗನ್ನಾಥ ವಿಜಯ ಮುಂತಾದ ಹಲವು ಕಾವ್ಯಗಳಲ್ಲಿ ಈ ರೀತಿಯಾದಿ ಕಂಡುಬರುತ್ತದೆ ಇದನ್ನು ನಾವು ಗಮನಿಸ್ಕೋಬೇಕಾಗತ್ತೆ ಈಗ ಈ ಪದ್ಯದ ಅರ್ಥವನ್ನು ಎರಡು ರೀತಿ ಹೇಳಬಹುದು ಅಂತ ಹೇಳದೆ ಈ ರೀತಿ ಹೇಳಿದಾಗ ಯಾವ ಯಾವ ರೀತಿ ಅಂತ ಹೇಳ್ತೀನಿ ಮೊದಲು ನಾರಾಯಣ ಅಂದರೆ ವಿಷ್ಣುವಿನ ಪರವಾದ ಪ್ರಾರ್ಥನೆಯಾಗಿ ಯಾವ ರೀತಿ ಇದನ್ನು ಅರ್ಥೈಸಬಹುದು ಅಂತ ಹೇಳ್ತೀನಿ ಲಕ್ಷ್ಮೀರಮಣನು ಬಲವಂತನು ಅಂದರೆ ಬಲಿಷ್ಠನಾದವನು ಬಲಿಚಕ್ರವರ್ತಿಯ ಗರ್ವವನ್ನು ಇಳಿಸಿದವನು ಶತ್ರುಗಳಾದ ದಾನವರನ್ನು ಜಯಿಸಿದವನು ಅನಂತನೆಂಬ ಸರ್ಪವನ್ನು ಮನೆಯನ್ನಾಗಿ ಉಳ್ಳವನು ಧರ್ಮರಾಯನ ರಾಜ್ಯವನ್ನು ರಕ್ಷಿಸಿದವನು ಅಥವಾ ಧರ್ಮರಕ್ಷಣಾರ್ಥವಾಗಿ ಸುದರ್ಶನ ಚಕ್ರವನ್ನು ಧರಿಸಿದವನು ಕಮಲನೇತ್ರನು ಆದಿಪುರುಷನೂ ಆದ ಪುರುಷೋತ್ತಮನು ನಮಗೆ ಮಂಗಳವನ್ನು ಮತ್ತು ಸ್ಫೂರ್ತಿಯನ್ನು ಅನುಗ್ರಹಿಸಲಿ ಅಂತ ವಿಷ್ಣು ಪರವಾದ ಪ್ರಾರ್ಥನೆ ಇದು ಅನಂತರ ತನ್ನ ಆಶ್ರಯದಾತ ಇರುವ ಬೆಡಂಗ ಸತ್ಯಾಶ್ರಯನ ಪರವಾಗಿ ಸ್ತುತಿಸಿದ್ದಾನೆ ಅಂದರೆ ಇರಿವಬಡಂಗ ಬೆಡಂಗ ಸತ್ಯಾಶ್ರಯನನ್ನು ಯಾವ ರೀತಿ ಈ ಪದ್ಯದಲ್ಲಿ ಶ್ಲೇಷೆಯಿಂದ ಸ್ತುತಿಸಿದ್ದಾನೆ ಅನ್ನೋದನ್ನು ನೋಡೋಣ ಆಗರ್ಭ ಶ್ರೀಮಂತನು ಚತುರಂಗ ಸೈನ್ಯವನ್ನು ಉಳ್ಳವನು ಬಲಿಷ್ಠರನ್ನು ದುಷ್ಟರನ್ನು ನಾಶ ಮಾಡಿದವನು ಅಪರಿಮಿತವಾದ ಸುಖಾನುಭವಿಯು ಧರ್ಮ ಸಾಮ್ರಾಜ್ಯ ರಕ್ಷಕನು ಕಮಲನೇತ್ರನು ಅಂದರೆ ಕಮಲದಂತೆ ಕಣ್ಣುಳ್ಳವನು ಮೊದ ಪ್ರಥಮ ಪ್ರಜೆಯು ಅಂದರೆ ರಾಜ್ಯಕ್ಕೆ ಪ್ರಥಮ ಪ್ರಜೆ ರಾಜ ಮಹಾವೀರನು ಆದ ನಾರಾಯಣ ದೇವನು ಚಾಳುಕ್ಯನಾರಾಯಣ ದೇವ ಅಂತಂದ್ರೆ ಇರುವ ಬೆಡಂಗ ಸತ್ಯಾಶ್ರಯ ನಮಗೆ ಸುಖ ಸಂತೋಷಗಳನ್ನು ಉಂಟು ಮಾಡಲಿ ಅಂತ ಈ ಪದ್ಯದಲ್ಲಿ ಅವನು ಹೇಳಿದ್ದಾನೆ ಅಂದರೆ ಒಂದೇ ಪದ್ಯದಲ್ಲಿ ವಿಷ್ಣುವಿನ ಪರವಾದ ಪ್ರಾರ್ಥನೆಯೂ ಆಯಿತು ತನ್ನ ಆಶ್ರಯದಾತ ಇರುವ ಪಡಂಗ ಸತ್ಯಾಶ್ರಯನನ್ನು ಕುರಿತು ಹೇಳದ ಹಾಗೂ ಆಯಿತು ಈ ರೀತಿಯಾಗಿ ಶ್ಲೇಷಾಲಂಕಾರದಿಂದ ಈ ರೀತಿಯಾಗಿ ರನ್ನ ಸ್ತುತಿಸಿದ್ದಾನೆ ಇದನ್ನು ಮೊದಲು ನಾವು ಗಮನಿಸ್ಕೋಬೇಕು ಆಮೇಲೆ ಇದೇ ರೀತಿಯಾಗಿ ಮುಂದಕ್ಕೆ ಎರಡನೆಯ ಪದ್ಯದಲ್ಲಿ ತರುಣೋತ್ತುಂಗ ಶಶಾಂಕ ಖಂಡಮೇ ಸುಧಾ ಬೀಜನ್ ಭುಜಗೇಂದ್ರನನ್ ಕುರಮುನ್ಮಿಲಿತ ಮಟ್ಟಹಾಸಮೇ ದಳಾನೀಕನ್ ವೃಷಂ ಪುಷ್ಪಮೀಶ್ವರ ಶೈಲಂ ಫಲಮಾಗೆ ಕೋಮಲಮುಖಿ ಗೌರಿ ಲತಾಶ್ಲಿಷ್ಟ ಶಂಕರ ಕಲ್ಪದ್ರಮನೀಕ ಚಾಳುಕ್ಯ ಚಾಳುಕ್ಯನಾರಾಯಣಂ ಇದರಲ್ಲಿ ಮೊದಲನೆಯ ಪದ್ಯದಲ್ಲಿ ವಿಷ್ಣುವನ್ನು ಮತ್ತೆ ಇರುವ ಬೆಡಂಗ ಸತ್ಯಾಶ್ರಯನನ್ನು ಅಭೇದವಾಗಿ ಅಂದರೆ ಇಬ್ಬರು ಬೇರೆ ಬೇರೆಯವರಲ್ಲ ಅಂತ ಶ್ಲೇಷೆಯಿಂದ ಸ್ತುತಿಸಿದ್ದಾನೆ ಇಲ್ಲಿ ಇವನು ಏನು ಮಾಡಿದ್ದಾನೆ ಅಂದರೆ ಎರಡನೆಯ ಪದ್ಯದಲ್ಲಿ ಶಿವನನ್ನು ಮತ್ತೆ ಶಿವ ಸದೃಶನಾದ ಚಾಳುಕ್ಯನಾರಾಯಣ ದೇವ ಅಂದರೆ ಇರುವ ಬೆಡಂಗ ಸತ್ಯಾಶ್ರಯನನ್ನು ಅಭೇದ ಭಾವನೆಯಿಂದ ಸ್ತುತಿಸಿದ್ದಾನೆ ಬಾಲಚಂದ್ರನೇ ಅಮೃತದ ಬೀಜವಾಗಲು ಸರ್ಪಗಳೇ ಅಂಕುರಗಳಾಗಲು ವೀರ ಅಟ್ಟಹಾಸವೇ ಎಲೆಗಳ ಸಮೂಹವಾಗಲು ಬಸವನೇ ಹೂವಾಗಲು ಕೈಲಾಸವೇ ಫಲವಾಗಲು ಕೋಮಲ ಮುಖಿಯಾದ ಪಾರ್ವತಿ ಎಂಬ ಬಳ್ಳಿಯಿಂದ ಅಂದರೆ ಪಾರ್ವತಿಯಿಂದ ಆಲಿಂಗಿಸಲ್ಪಟ್ಟ ಶಂಕರನೆಂಬ ಈಶ್ವರನೆಂಬ ಕಲ್ಪವೃಕ್ಷವು ಅಂದರೆ ಈಶ್ವರನು ನಾವು ಬಯಸಿದ ಫಲವನ್ನು ದಯಮಾಡಿಸಲಿ ಅಂತ ಈಶ್ವರ ಪರವಾದ ಪ್ರಾರ್ಥನೆ ಆಯಿತು ಇದೇ ರೀತಿ ಸತ್ಯಾಶ್ರಯನ ಚಿಹ್ನೆ ಅಂದರೆ ಸತ್ಯಾಶ್ರಯನ ರಾಜಲಾಂಛನಗಳು ಅವುಗಳನ್ನೆಲ್ಲ ಏಕೀಭವಿಸಿಕೊಂಡು ಮತ್ತೆ ಸ್ತುತಿ ಮಾಡ್ತಾನೆ ಬಾಲಚಂದ್ರ ಬಸವ ಸರ್ಪ ಪರ್ವತಗಳನ್ನು ಶಿವನ ಚಿಹ್ನೆಗಳ ಅಂದರೆ ಶಿವ ಶಿವನ ವಾಹನ ನಂದಿ ಆ ರೀತಿಯಾಗಿ ಅಭೇದ ಕಲ್ಪನೆಯಿಂದ ಸ್ತುತಿ ಮಾಡಿ ಬರೀತಾನೆ ಯಾವ ರೀತಿ ಅಂತಂದರೆ ಸತ್ಯಾಶ್ರಯನನ್ನು ಉಮಾಪ್ರಿಯನ್ನಂತ ಇಲ್ಲಿ ಕರೆದಿದ್ದಾನೆ ಆಮೇಲೆ ಆತ ಆತನ ಪತ್ನಿಯನ್ನು ಪರಮೇಶ್ವರಿ ಅಂತ ಸಂಬೋಧಿಸಿದ್ದಾನೆ ಶಂಕರನ ವಾಹನ ನಂದಿ ಪರ್ವತ ಹಿಮಾಲಯ ಪರ್ವತದ ವಾಸಿ ಅವನ ಆಭರಣ ಯಾವುದು ಸರ್ಪ ಇದೇ ರೀತಿ ಚಾಲುಕ್ಯ ನಾರಾಯಣ ದೇವನು ಸಹ ಕೂಡಿದ್ದಾನೆ ಇವನನ್ನು ಇವನು ನಮಗೆ ಬೇಕಾದ ಇಷ್ಟಾರ್ಥವನ್ನು ನೀಡಲಿ ಅಂತ ಅಭೇದ ಭಾವನೆಯಿಂದ ಸ್ತುತಿಸಿದ್ದಾನೆ ಈ ರೀತಿಯಾಗಿ ಮಾಡಿದ್ರಿಂದ ಏನಾಯ್ತು ಅಂತಂದ್ರೆ ಅಲ್ಲಿ ದೇವರಿಗೂ ನಮಸ್ಕಾರ ಸಲ್ಲಿಸಿದಾಗಾಯ್ತು ತನ್ನ ಆಶ್ರಯದಾತನಿಗೂ ಇವನು ನಮಸ್ಕಾರವನ್ನು ಮತ್ತೆ ಹೊಗಳಿಕೆಯನ್ನು ಹೇಳಿಸ ತನ್ನ ಮನದಾಳವನ್ನು ಮನದಿಂಗಿತವನ್ನು ಹೇಳಿದಂತಾಯಿತು ಈ ರೀತಿಯಾಗಿ ಮಾಡಿ ಮಾಡುತ್ತಿದ್ದುದು ಹತ್ತನೇ ಶತಮಾನದ ಸುಮಾರಿನ ಒಂದು ವೀರಯುಗದ ಪದ್ಧತಿಯಾಗಿತ್ತು ಈ ಗದಾಯುದ್ಧ ಕಾವ್ಯ ಚಂಪು ರೂಪದಲ್ಲಿ ರಚನೆಯಾಗಿದೆ ಚಂಪು ಅಂತಂದರೆ ಏನು ಪದ್ಯ ಗದ್ಯ ಮಿಶ್ರಿತವಾದ ಕಾವ್ಯವೇ ಚಂಪು ಅಂತ ಒಂದು ನಿರ್ವಚನ ಇದಕ್ಕೆ ಹಲವಾರು ಬೇರೆ ಬೇರೆ ವ್ಯಾಖ್ಯಾನಗಳು ಬಂದಿದೆಯಾದ್ರೂ ಇಂತಹುದೇ ಅಂತ ಅತಿ ನಿಷ್ಕರ್ಷಿಯಾಗಿ ಹೇಳೋಕ್ಕೆ ಸಾಧ್ಯ ಇಲ್ಲದೆ ಇದ್ರೂ ಪದ್ಯ ಗದ್ಯದಿಂದ ಮಿಶ್ರಿತವಾದ ಒಂದು ಕಾವ್ಯ ಅಂತ ನಾವು ತಿಳ್ಕೋಬಹುದು ಕನ್ನಡದಲ್ಲಿ ಮೊದಲು ದೊರಕುವ ಕಾವ್ಯಗಳೇ ಚಂಪು ಕಾವ್ಯಗಳು ಕನ್ನಡದ ಪ್ರಾಚೀನ ಗದ್ಯಕೃತಿ ವಡ್ಡಾರಾಧನೆಯನ್ನು ಹೊರತುಪಡಿಸಿದರೆ ಮೊದಲು ಲಭ್ಯವಿರುವ ಕಾವ್ಯ ಪಂಪನ ಪಂಪಭಾರತ ಮತ್ತು ಆದಿಪುರಾಣಗಳು ಇದಕ್ಕಿಂತ ಮುಂಚೆ ಗುಣವರ್ಮ ಅನ್ನೋನು ಇದೇ ರೀತಿಯಾಗಿ ಅಂದರೆ ಪಂಪ ರನ್ನ ಪೊನ್ನರ ರೀತಿಯಾಗಿ ಆಶ್ರಯದಾತನನ್ನು ಆಶ್ರಯದಾತನನ್ನ ಪುರಾಣ ವ್ಯಕ್ತಿಗಳೊಂದಿಗೆ ಸಮೀಕರಿಸಿ ಕಾವ್ಯಗಳನ್ನು ರಚಿಸಿದ್ದಾನೆ ಗುಣವರ್ಮ ಹರಿವಂಶ ಮತ್ತೆ ಶೂದ್ರಕ ಅನ್ನುವ ಕಾವ್ಯಗಳನ್ನು ರಚಿಸಿದ್ದಾನೆ ಇವತ್ತು ನಮಗೆ ಎರಡೂ ಸಿಕ್ಕಿಲ್ಲ ಕಾವ್ಯಗಳೆರಡೂ ನಮಗೆ ಸಿಕ್ಕಿಲ್ಲ ಹಾಗಾಗಿ ಮೊದಲು ಲಭ್ಯವಾಗಿರುವ ಚಂಪೂ ಪ್ರಕಾರದ ಕಾವ್ಯ ಅಂತಂದರೆ ನಮಗೆ ಪಂಪನ ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ಎರಡನೆಯದು ಪೊನ್ನ ಕವಿಯ ಶಾಂತಿ ಪುರಾಣ ಆತನದೇ ಭುವನೈಕ ರಾಮಾಭ್ಯುದಯ ಅನ್ನೋ ಕಾವ್ಯ ನಮಗೆ ಸಿಕ್ಕಿಲ್ಲ ಮೂರನೆಯದು ರನ್ನ ಕವಿಯದು ರನ್ನ ಹುಟ್ಟಿದ್ದು ಒಂಬೈನೂರ ನಲವತ್ತೊಂಬತ್ತರಲ್ಲಿ ಒಂಬೈನೂರ ತೊಂಬತ್ತ್ ಮೂರರ ಸುಮಾರಿನಲ್ಲಿ ತನ್ನ ಅಜಿತ ಪುರಾಣವನ್ನು ರಚಿಸಿದ್ದಾನೆ ಸಾವಿರದಿಂದ ಸಾವಿರ ಏಳರ ಸುಮಾರಿನಲ್ಲಿ ಈತ ಸಾಹಸ ಭೀಮ ವಿಜಯವನ್ನು ಅಥವಾ ಗದಾಯುದ್ಧವನ್ನು ರಚಿಸಿದ್ದಾನೆ ಈ ಹಿನ್ನೆಲೆಯಲ್ಲಿ ನಾವು ಐತಿಹಾಸಿಕ ವಿವರಗಳನ್ನು ನಾವು ಗಮನಿಸ್ಕೋಬೇಕಾಗತ್ತೆ ಇಲ್ಲ ಅಂತಂದರೆ ಎಷ್ಟೋ ವಿವರಗಳು ನಮ್ಗೆ ಅರ್ಥವೇ ಆಗಲ್ಲ ಅಷ್ಟೇ ಅಲ್ದಿರೋ ಇವಾಗ ಮೊದಲು ಹೇಳದೆ ವಿಷ್ಣು ಪರವಾಯಿತು ಈಶ್ವರನ ಪರವಾಯಿತು ವಿಷ್ಣು ಈಶ್ವರನ ಪರವಾಗಿಸೋ ಇವನು ಸ್ತುತಿ ಮಾಡಿದ್ದಾನಲ್ಲ ಅದರಲ್ಲೇ ಚಾಳುಕ್ಯನಾರಾಯಣನಾದ ಇರುವ ಬಡಂಗ ಸತ್ಯಾಶ್ರಯನನ್ನು ಅಭೇದ ಭಾವನೆಯಿಂದ ಸ್ತುತಿಸಿದ್ದಾನೆ ಶ್ಲೇಷೆಯ ಮುಖಾಂತರ ಮುಂದಿನ ಪದ್ಯದಲ್ಲಿ ಇದೂ ಕೂಡ ಶ್ಲೇಷೆ ಮತ್ತು ರೂಪಕ ಅಲಂಕಾರದಲ್ಲಿದೆ ಕನನ್ ಮಣಿಮಯನ್ ಸಿಂಹಾಸನಂ ಬ್ರಾಹ್ಮಿಯೊಳ್ ಪರಮಶ್ರೀ ಗಣನಾಕ್ಷ ಸೂತ್ರಮಣಿಯೊಳ್ ರತ್ನೋಜ್ವಲಂ ಭೂಷಣಂ ದೊಗ ದೊರೆಯಾಗಿರ್ಪಿನ ಮುಂದುಗುಂದ ದಿಲಂ ವಿಜ್ಞಾನದಿಂದಂ ಜಗದ್ಗುರುವಾದನ್ ನಮಗೀಗ ಬೇಳ್ಪವರಮಂ ಶ್ರೀ ರಾಜಕಂಜಾಸನನ್ ಇದು ಬ್ರಹ್ಮನಸ್ತುತಿ ಈ ಬ್ರಹ್ಮನಸ್ತುತಿಯಲ್ಲಿ ಇವನು ಪ್ರಾತಃ ಕಾಲದಲ್ಲಿ ನಳನಳಿಸುವ ಕಮಲದ ಮೇಲೆ ಶೋಭಿಸುವ ರತ್ನಮಯವಾದ ಸಿಂಹಾಸನದಲ್ಲಿ ಕುಳಿತಿರುವ ಪರಬ್ರಹ್ಮನ ನಾಮಸ್ಮರಣೆಯನ್ನು ಎಣಿಸುವ ರತ್ನಹಾರವನ್ನು ಕೈಯಲ್ಲಿ ಧರಿಸಿರುವ ಉಜ್ವಲ ರತ್ನಾಭರಣಗಳಿಂದ ಶೋಭಿಸುವ ಸಕಲ ಗುಣ ಸಂಪನ್ನನಾದ ಲೋಕಗುರುವಾದ ತೇಜೋವಂತನಾದ ಬ್ರಹ್ಮನು ನಮ್ಮ ಇಷ್ಟಾರ್ಥವನ್ನು ಈಡೇರಿಸಲಿ ಅಂತ ಬ್ರಹ್ಮನನ್ನು ಸ್ತುತಿಸ್ತಾನೆ ಆಮೇಲೆ ಇದೇ ಪದ್ಯದಲ್ಲಿ ಶ್ಲೇಷೆಯ ಮುಖಾಂತರ ಇರಿವ ಬೆಡಂಗ ಸತ್ಯಾಶ್ರಯನನ್ನು ಸ್ತುತಿಸ್ತಾನೆ ಅಂತ ಹೇಳಿದೆ ಅದನ್ನು ನೋಡೋಣ ಬೆಳಗಿನ ಕಾಲದಲ್ಲಿ ಅಂದರೆ ಉಷಃ ಕಾಲದಲ್ಲಿ ಹೊಳೆಯುವ ರತ್ನಮಯವಾದ ಸಿಂಹಾಸನದಲ್ಲಿ ಪದ್ಮಾಸನಸ್ಥನಾಗಿ ಕುಳಿತು ರತ್ನಮಾಲೆಯನ್ನು ಕೈಯಲ್ಲಿ ಹಿಡಿದು ರತ್ನಾಭರಣಗಳಿಂದ ಶೋಭಿತನಾಗಿ ತನ್ನ ಉಜ್ವಲ ಪ್ರತಿಭೆಯಿಂದ ಬೆಳಗುವ ಸದ್ಗುಣ ನಿಧಿಯಾದ ರಾಜಬ್ರಹ್ಮನಾದ ಅಂದರೆ ಬ್ರಹ್ಮ ಇಲ್ಲಿ ಶ್ರೇಷ್ಠನಾದ ರಾಜ ಆ ಬ್ರಹ್ಮ ಮತ್ತು ರಾಜ ಇಬ್ಬರು ಒಂದೇ ಎನ್ನುವ ಅರ್ಥದಲ್ಲಿ ಬರೆದಿದ್ದಾನೆ ಸತ್ಯಾಶ್ರಯ ದೇವ ನಮಗೆ ಇಷ್ಟಾರ್ಥವನ್ನು ಕರುಣಿಸಲಿ ಅಂತ ಈ ಪದ್ಯದ ಅರ್ಥ ಅಮ ಅನಂತರ ಮತ್ತೊಂದು ಪದ್ಯ ಇದರಲ್ಲಿ ಎರಡಿದೆ ಒಂದು ಸೂರ್ಯನ ಸ್ತುತಿ ಮತ್ತೊಂದರಲ್ಲಿ ಚಾಳುಕ್ಯ ಮಾರ್ತಾಂಡ ಅಂದರೆ ಚಾಳುಕ್ಯ ಸೂರ್ಯನ ಸ್ತುತಿ ಬಲವದ್ವೈರಿತ ಮೋಹರಾತಿಪಟುಗಳು ಪದ್ಮಾಸನಸ್ಪರ್ಶಸಲ್ಲಲಲಿತಂಗ ಜಿತಚಕ್ರವಾಹ ಜಿತಚಕ್ರವಾಕ ನಿವಹ ಪ್ರೇಮಾವಹ್ ಮಹೀವಲಯೋದ್ಯತಕರನಂಗಾಳಾನತ ಜನಕಾನಂದಮಂ ಮಾಳ್ಕೆ ಮಂಗಲ ಮುಚ್ಚಂಡಕರಂ ಚಾಳುಕ್ಯ ಮಾರ್ತಾಂಡನ ಇಲ್ಲಿ ಪ್ರಬಲ ಶತ್ರುವಾದ ಕತ್ತಲೆಯನ್ನು ನಾಶಪಡಿಸುವ ಸಾಮರ್ಥ್ಯವುಳ್ಳವನು ಕಮಲಗಳನ್ನು ಮುಟ್ಟಿ ಸಂತೋಷಪಡಿಸುವವನು ಚಕ್ರವಾಕ ಸಮೂಹಗಳ ಪ್ರೀತಿಯನ್ನು ಗೆದ್ದವನು ಭೂವಲಯವನ್ನು ತನ್ನ ಕಿರಣಗಳಿಂದ ಬೆಳಗುವವನೂ ಆದ ಸೂರ್ಯನು ಜನತೆಗೆ ಆನಂದವನ್ನು ಉಂಟುಮಾಡಲಿ ಆಮೇಲೆ ಚಾಳುಕ್ಯ ಮಾರ್ತಾಂಡನನ್ನು ಇದೇ ಪದ್ಯದಲ್ಲಿ ಅಭೇದ ಭಾವನೆಯಿಂದ ಸ್ತುತಿಸಿರುವುದು ಬಲಿಷ್ಠರಾದ ಶತ್ರುಗಳನ್ನು ನಾಶಪಡಿಸುವ ಸಿಂಹಾಸನ ಸ್ಪರ್ಶದಿಂದ ಮನೋಹರವಾದ ಗೆದ್ದ ರಾಜ್ಯಗಳ ಪ್ರಜೆಗಳ ಪ್ರೀತಿಯನ್ನು ಸಂಪಾದಿಸಿದ ಭೂ ವಲಯವನ್ನೇ ಬೆಳಗುವ ತೇಜಸ್ಸನ್ನುಳ್ಳ ಚಾಳುಕ್ಯ ಸೂರ್ಯನಾದ ಸತ್ಯಾಶ್ರಯ ದೇವನು ನಮಗೆ ಆನಂದವನ್ನು ಉಂಟು ಮಾಡಲಿ ಅಂತ ಸೂರ್ಯಸ್ತುತಿ ಆಯಿತು ಈ ರೀತಿಯಾಗಿ ಸ್ತುತಿ ಮಾಡದ ಮೇಲೆ ಮುಂದಕ್ಕೆ ದುರ್ಗೆಯನ್ನು ಇವನು ಸ್ತುತಿ ಮಾಡ್ತಾನೆ ದುರ್ಗೆಯನ್ನು ಯಾವ ರೀತಿ ಸ್ತುತಿ ಮಾಡ್ತಾನೆ ಅಂತಂದರೆ ಕೂರಿಸಿ ವೀರಶ್ರೀಯಂ ಕೂರದರಂ ಕೊಂದು ಸಮರ ಜಯಮಂ ಮಾಡಲ್ ಕೂರಸಿಗಳು ನೆಲಸುಗೆ ಕಂಠೀರವ ವಾಹನೆ ಚಳುಕ್ಯ ಕಂಠೀರವನ ಅಂದರೆ ವೀರಲಕ್ಷ್ಮಿಯನ್ನು ಒಲಿಸಿ ಅವಳ ಸಹಾಯದಿಂದ ಶತ್ರುಗಳನ್ನು ಸಂಹರಿಸಿ ಜಯಲಕ್ಷ್ಮಿಯನ್ನು ಒಲಿಸಿಕೊಳ್ಳುವುದಕ್ಕಾಗಿ ಕಂಠೀರವ ವಾಹನೆಯಾದ ದುರ್ಗೆಯು ಕಂಠೀರವ ವಾಹನೆ ಅಂತಂದ್ರೆ ಸಿಂಹವಾಹಿನಿಯಾದ ಕಂಠೀರವ ಅಂತಂದ್ರೆ ಸಿಂಹ ಸಿಂಹವಾಹನೆಯಾದ ದುರ್ಗೆಯು ಚಳುಕ್ಯ ಕಂಠೀರವನ ಅಂದರೆ ಚಳುಕ್ಯ ಕಂಠೀರವ ಅಂದರೆ ಚಳುಕ್ಯನೆಂಬ ಸಿಂಹ ಸತ್ಯಾಶ್ರಯನ ಮೊನಚಾದ ಖಡ್ಗದಲ್ಲಿ ನೆಲೆ ನಿಲ್ಲಲಿ ಇಲ್ಲಿ ಕೂರಸಿ ಅಂತಂದ್ರೆ ಹರಿತವಾದ ಖಡ್ಗ ಅಂತ ಅರ್ಥ ಕೂರಿಸಿ ವೀರಶ್ರಿಯಂ ಕೂರದರಂ ಕೊಂದು ಸಮರ ಜಯಮಂ ಮಾಡಲ್ ಕೂರಸಿಯಳ್ ನೆಲಸುಗೆ ಕೂರಸಿಯಲ್ಲಿ ಅಂತಂದ್ರೆ ಆ ದುರ್ಗೆ ಹೇಗೆ ಶತ್ರುಗಳನ್ನು ಹರಿತವಾದ ಖಡ್ಗದಿಂದ ಸಂಹರಿಸ್ತಾಳೋ ಅದೇ ರೀತಿ ಸತ್ಯಾಶ್ರಯ ದೇವನ ಖಡ್ಗದ ಮೊ ಖಡ್ಗದಲ್ಲಿ ಮೊನಚಾದ ಖಡ್ಗದಲ್ಲಿ ನೆಲೆ ನಿಲ್ಲಲಿ ದೇವಿ ಇವನು ಇವನು ರನ್ನಕವಿ ದುರ್ಗೆಯನ್ನು ಸ್ತುತಿಸ್ತಾನೆ ಈ ರೀತಿ ಮಾಡದ ಮೇಲೆ ಮುಂದಕ್ಕೆ ಸತ್ಯಾಶ್ರಯ ದೇವನ ವರ್ಣನೆ ಮಾಡ್ತಾನೆ ನನೆಯೆಂಬ ಮಿಗೆ ಕಣ್ಮಲರ್ ಮಕರಮಂ ಕ್ರೋಢಧ್ವಜಂ ಈ ರೀತಿಯಾಗಿ ಹೋಗ್ತಾನೆ ಇದು ಇಲ್ಲಿ ಈ ರೀತಿ ಒಂದು ಮಾಡಿದಾಗ ಇದರ ತಾತ್ಪರ್ಯವನ್ನು ವಿವರಿಸ್ತೇನೆ ಮೊದಲು ತನ್ನ ಸುಕೋಮಲವಾದ ಕಣ್ಣುಗಳು ಪುಷ್ಪ ಬಾಣಗಳನ್ನು ಮೀರಿಸುತ್ತಿರಲು ಕ್ರೋಢಧ್ವಜವು ಮಕರ ಧ್ವಜವನ್ನು ಹೋಲುತ್ತಿರಲು ಹುಬ್ಬು ಕಬ್ಬಿನ ಬಿಲ್ಲನ್ನು ಜಯಿಸುತ್ತಿರಲು ಮುಖಪ್ರ ಪ್ರಭೆಯು ವಿಶೇಷವಾಗಿ ಚಂದ್ರನಿಗೆ ಪ್ರಭೆಯನ್ನು ಕೊಡುತ್ತಿರಲು ಅತಿಶಯವಾದ ದಾನಗುಣದಿಂದ ಕೂಡಿದ ಚಾಳುಕ್ಯ ಕಂದರ್ಪನ ಸೊಬಗು ತನ್ನ ಸೊಬಗಿಗಿಂತಲೂ ಅತಿಶಯವಾಯಿತು ಎನ್ನುವ ಹಾಗೆ ಕಂದರ್ಪನು ಮಾಡಲಿ ಅಂದರೆ ಮನ್ಮಥನಿಗಿಂತ ಇವನು ರೂಪದಲ್ಲಾಗಲಿ ಎಲ್ಲದರಲ್ಲಾಗಲಿ ಹೆಚ್ಚು ಅದೇ ರೀತಿಯೇ ಸತ್ಯಾಶ್ರಯ ಸತ್ಯಾಶ್ರಯ ದೇವ ಎಲ್ಲರಿಗಿಂತ ಹೆಚ್ಚು ಅಂತ ಹೊಗಳ್ತಾ ಇರೋದು ಇವನು ಯಾರೋ ರನ್ನ ಕವಿ ಆ ರೀತಿ ಎಲ್ಲ ಆದಮೇಲೆ ಮುಂದಕ್ಕೆ ಪದಿನಾರಲ್ಲವಲಂಕ್ರಿಯಾ ರಚನೆ ಮೂವತ್ತಾರು ನೇರ್ಪಟ್ಟು ಹೊಂದಿದ ಶೃಂಗಾರ ಮದಮಲ್ಲ ಒಂದೇ ರಸಮೊಂಬತ್ತೊದೊಡೆ ಎಂಬು ಎಂ ಅಂದರೆ ಸ್ತ್ರೀಯರ ಅಲಂಕಾರಗಳು ಎಷ್ಟು ಅಂತ ಪ್ರಸಿದ್ಧವಾದ್ದು ಎಷ್ಟು ಅಂತ ಪ್ರಸಿದ್ಧವಾದ್ದು ನ್ಯಾಯವಾಗಿ ಹದಿನಾರು ಅಂತ ಹೇಳ್ತಾರೆ ಹದಿನಾರಲ್ಲ ಮೂವತ್ತಾರು ಅಂತ ಪ್ರಸಿದ್ಧವಾದ್ದು ಇದರಲ್ಲಿ ಸ್ನಾನ ವಿಲೇಪನ ವಸ್ತ್ರ ಶಿರೋಭೂಷಣ ತಿಲಕ ಕಜ್ಜಲ ಮೂಗುತಿ ಮಕರಿಕಾ ಪತ್ರ ಕುಂಡಲ ಹಾರ ಕೇಯೂರ ಮಣಿಭೂಷಣ ಉಂಗುರ ಒಡ್ಯಾಣ ನೂಪುರ ಅಲಕ್ತಲೇಪನ ಇವು ಅಲಂಕಾರಗಳು ಇನ್ನು ನವರಸಗಳು ನವರಸಗಳಲ್ಲಿ ಶೃಂಗಾರ ಹಾಸ್ಯ ಕರುಣ ವೀರ ರೌದ್ರ ಭಯಾನಕ ಭೀಭತ್ಸ ಅದ್ಭುತ ಶಾಂತ ಇವು ನವರಸಗಳು ಇಲ್ಲಿ ಏನು ಅಂತಂದ್ರೆ ಈ ಪದ್ಯದಲ್ಲಿ ಕವಿ ಹೇಳ್ತಾ ಇರೋ ಭಾವ ಏನು ಏನು ಅಂತಂದ್ರೆ ಕವಿ ಅಂಗನೆಗಿಂತ ಅಂದರೆ ಸ್ತ್ರೀಗಿಂತ ಕಾವ್ಯಾಂಗನೆ ಕಾವ್ಯವೆಂಬ ಸ್ತ್ರೀ ರಸಾಲಂಕಾರಗಳಲ್ಲಿ ಹೆಚ್ಚು ಉತ್ಕೃಷ್ಟಳಾದವಳು ಮಿಗಿಲಾದವಳು ಅಂತ ಕವಿ ಹೇಳ್ತಾ ಇದ್ದಾನೆ ಅಂದರೆ ಸಾಮಾನ್ಯ ಸ್ತ್ರೀಯಲ್ಲ ಕಾವ್ಯಾಂಗನೆ ಯಾವತ್ತೂನು ಅದಕ್ಕೇನೆ ಅವನು ಈ ಮಾತು ಹೇಳ್ತಾನೆ ಇಲ್ಲಿ ಏನು ಅಂತಂದ್ರೆ ವಾಗ್ದೇವತೆಯು ತನ್ನ ಮುಖಕಮಲದಲ್ಲಿ ನೆಲೆಲಿಲ್ಲಲಿ ಅಂತ ಅಂದರೆ ಎಂಬ ವಾಗ್ದೇವತೆ ತನ್ನ ಮುಖಕಮಲದಲ್ಲಿ ನೆಲೆಲಿಲ್ಲಲಿ ಅಂತ ಪ್ರಾರ್ಥಿಸಿಕೊಂಡು ಈ ಅಂಗನೆಯು ಷೋಡಶಾಲಂಕಾರ ಭೂಷಿತಳು ಶೃಂಗಾರರಸ ಪ್ರಧಾನಳು ಆಗಿದ್ದರೆ ಯಾವ ಸಾಮಾನ್ಯ ಸ್ತ್ರೀ ಎಂಬ ಅಂಗನೆಯು ಷೋಡಶ ಅಲಂಕಾರ ಹದಿನಾರು ಅಲಂಕಾರ ಭೂಷಿತಳು ಹದಿನಾರಲ್ಲ ಮೂವತ್ತಾರು ಪ್ರಧಾನಳು ಆಗಿದ್ದರೆ ಯಾರು ಸಾಮಾನ್ಯ ಸ್ತ್ರೀ ಹದಿನಾರು ಅಲಂಕಾರಗಳಿಂದ ಶೋಭಿತಳಾಗಿದ್ದರೆ ಕಾವ್ಯಾಂಗನೆ ಮೂವತ್ತಾರು ಅಲಂಕಾರಗಳಿಂದ ಶೋಭಿತಳಾಗಿದ್ದಾಳೆ ಅಂತ ಕವಿ ಆಶಯ ಅಂತಹ ಕಾವ್ಯಾಂಗನೆಯಾದ ವಾಗ್ದೇವಿ ತನಗೆ ತನ್ನ ಮುಖದಲ್ಲಿ ಸದಾ ನಿಲ್ಲಲಿ ಅಂತ ಕವಿ ಪ್ರಾರ್ಥಿಸ್ಕೋತಾನೆ ಇದಾದ ಮೇಲೆ ಮುಂದಿನ ಪದ್ಯವನ್ನು ನಾವು ಗಮನಿಸ್ಕೋಬೇಕು ನೆಗಳ್ದುದು ರಾಮಾಯಣ ಮುಂ ನೆಗಳ್ದುದು ಭಾರತ ಮುಮ ಮಹಾಕವಿಗಳಿನ ನೆಗಳರ್ ವ್ಯಾಸರ್ ವಾಲ್ಮೀಕಿಗಳೆನೆ ನೆಗಳ್ದುಭಯ ಕವಿಗಳೆಮ ಗಭಿವಂದ್ಯರ್ ಅಂದರೆ ಪ್ರಸಿದ್ಧವಾದ ಶ್ರೀಮದ್ ರಾಮಾಯಣವನ್ನು ಲೋಕೋತ್ತರ ಪೂಜ್ಯವಾದ ಮಹಾಭಾರತವನ್ನು ರಚಿಸಿ ಕೀರ್ತಿಯನ್ನು ಪಡೆದ್ಯ ವಾಲ್ಮೀಕಿ ವ್ಯಾಸರೆಂಬ ಕವಿಗಳಿಬ್ಬರು ಮಹಾಕವಿದ್ವಯರು ನಮಗೆ ಪೂಜಾರ್ಹರು ಅಂತ ಹೇಳಿ ಆ ಇಬ್ಬರು ಕವಿಗಳಿಗೆ ತನ್ನ ನಮಸ್ಕಾರವನ್ನು ಸಲ್ಲಿಸಿ ಗೌರವವನ್ನು ಸಲ್ಲಿಸಿದ್ದಾನೆ ಈ ಕ ಈ ರೀತಿಯಾಗಿ ಇವತ್ತು ಏನಾದರೂ ಇವತ್ತು ಮಹಾಭಾರತ ಆಗಲಿ ರಾಮಾಯಣ ಆಗಲಿ ನಾವು ನಮ್ಮಲ್ಲಿ ಈಗಿನವರೆಗೂ ರಚನೆಗಳು ನಡೀತಾನೇ ಇದೆ ಪ್ರಾಚೀನ ಕಾಲದಿಂದ ಅದಕ್ಕೆಲ್ಲದಕ್ಕೂ ಮೂಲ ಆಕಾರಗಳು ಯಾವುದೋ ವ್ಯಾಸರು ವಾಲ್ಮೀಕಿಗಳೇನೆ ಬೇರೆಯವ್ರದ್ದಲ್ಲ ನಮಗೆ ಆ ಮೂಲ ಕಾವ್ಯಗಳು ಇಲ್ಲದೇ ಹೋದರೆ ಬೇರೆಯದು ಬರೋದಕ್ಕೆ ಸಾಧ್ಯವೇ ಇರ್ತಾ ಇರಲಿಲ್ಲ ಅದಕ್ಕೇನೆ ಒಂದು ಮಹಾಭಾರತದ ವಿಷಯದಲ್ಲಿ ಪ್ರಸಿದ್ಧವಾದ ಉಕ್ತಿ ಏನು ಅಂದರೆ ವ್ಯಾಸ ಜಗತ್ ಜಗತ್ಸರ್ವಂ ವ್ಯಾಸರ ಎಂಜಲೆ ಉಚ್ಚಿಷ್ಟ ಅಂತಂದರೆ ಎಂಜಲೂತ ವ್ಯಾಸರು ನೀಡಿದ್ದೇ ನಮಗೆಲ್ಲ ಇವತ್ತು ಬಂಡವಾಳ ಅಂತ ಅದರ ಅರ್ಥ ಅದು ಪ್ರಸಿದ್ಧವಾದ ಉಕ್ತಿ ಆಮೇಲೆ ಇಲ್ಲಿ ಇನ್ನೊಂದಿದೆ ಇಲ್ಲಿ ಗಮನಿಸಬೇಕಾದ್ದು ಮೃದು ಪದ್ಯ ರಚನೆಯೊಳ್ ಕಾಳಿದಾಸನು ಗದ್ಯ ರಚನೆಯೊಳ್ ಬಾಣನು ಮಂಕದ ಕವಿಗಳೆನಿಸಿ ನೆಗಳ ಸತ್ಕವಿಗಳಿರುವ ರೆಮ ಗಭಿವಂದ್ಯಾರ್ ಇದರ ಅರ್ಥ ಲಲಿತವೋ ಮಧುರವೋ ಆದ ಪದ್ಯಕಾವ್ಯಗಳನ್ನು ರಚಿಸಿ ಕಾಳಿದಾಸನು ಪ್ರಸಿದ್ಧನಾಗಿದ್ದಾನೆ ಗದ್ಯಕಾವ್ಯವನ್ನು ನಿರ್ಮಿಸಿ ಬಾಣಭಟ್ಟನು ಪ್ರಸಿದ್ಧನಾಗಿದ್ದಾನೆ ಇವರಿಬ್ಬರೂ ಶ್ರೇಷ್ಠ ಕವಿಗಳಾಗಿ ಪ್ರಸಿದ್ಧರು ಇಂತಹ ವರಕವಿಗಳಿಬ್ಬರು ನಮಗೆ ಪೂಜನೀಯರು ಅಂತ ಅರ್ಥ ಕಾಳಿದಾಸನ ಖ್ಯಾತಿ ನಮ್ಮ ಭಾರತದಲ್ಲಿ ಎಲ್ಲೆಲ್ಲೂ ಹರಡಿದೆ ಅವನು ರಘುವಂಶ ಋತು ಸಂಹಾರ ಮೇಘದೂತ ಅಭಿಜ್ಞಾನ ಶಾಕುಂತಲ ನಾಟಕಗಳು ಕಾವ್ಯಗಳು ಈ ರೀತಿಯಾಗಿ ಹಲವನ್ನು ಬರೆದಿದ್ದಾನೆ ಆತನ ಖ್ಯಾತಿ ಎಷ್ಟರ ಮಟ್ಟಿಗಿದೆ ಅಂತಂದರೆ ಕಾಳಿದಾಸನಿಲ್ಲದೆ ಸಾಧ್ಯವಿಲ್ಲ ಅಂತ ಮತ್ತೆ ಎರಡನೆಯದಾಗಿ ನಮ್ಮಲ್ಲಿ ಕಾಳಿದಾಸ ಎನ್ನುವ ಹೆಸರಿಗೇ ಕೊರತೆ ಇಲ್ಲ ಈ ಹಿನ್ನೆಲೆಯಲ್ಲಿ ಅದು ಸಾಲದು ಅಂತ ಉತ್ತರಕಾಲೀನ ಎಷ್ಟೋ ಜನ ಕವಿಗಳು ಕಾಳಿದಾಸನ ಹೆಸರಿನಲ್ಲೇ ಕಾವ್ಯ ನಾಟಕಗಳ ರಚನೆಗಳನ್ನು ಮಾಡಿರೋದುಂಟು ಅವನ ರಘುವಂಶವಂತೂ ಪ್ರಸಿದ್ಧವಾದ್ದು ಅಲ್ಲಿ ಅವನ ಅವಿಜ್ಞಾನ ಶಾಕುಂತಲ ನಾಟಕ ಅದ್ಭುತವಾದ್ದು ಮತ್ತು ಅತ್ಯಂತ ಮೇರುಕೃತಿ ಒಂದು ವಿಮರ್ಶೆ ಇದೆ ಉಪಮಾ ಕಾಳಿದಾಸಸ್ಯ ಭಾರವೇ ಗೌರವಂ ಅಂತ ಉಪಮೆಗಳಲ್ಲಿ ಕಾಳಿದಾಸನೇ ಪ್ರಸಿದ್ಧನಾದವನು ಅನ್ನೋದು ಅದರದು ಆಮೇಲೆ ಅಭಿಜ್ಞಾನ ಶಾಕುಂತಲದ ಪ್ರಸಿದ್ಧಿಯಂತೂ ಇನ್ನೂ ಒಂದು ಕೈ ಮೇಲು ಏನು ಅಂತಂದರೆ ಅವನ ಕೃತಿಯಲ್ಲಿ ಶಾಕುಂತಲ ನಾಟಕದ ನಾಲ್ಕನೇ ಅಂಕ ತುಂಬ ಪ್ರಸಿದ್ಧವಾದ್ದು ನಾಲ್ಕನೇ ಅಂಕದ ನಾಲ್ಕನೇ ಶ್ಲೋಕ ಇನ್ನೂ ಪ್ರಸಿದ್ಧವಾದ್ದು ಅಂತ ಆ ಉಕ್ತಿಯದು ಅತ್ಯಂತ ಪ್ರಸಿದ್ಧವಾದದ್ದು ಆಮೇಲೆ ಬಾಣಭಟ್ಟ ಬಾಣಭಟ್ಟ ಯಾರು ಅಂತಂದರೆ ಕನೌಜನ್ನ ಕ್ರಿಸ್ತ ಶಕ ಆರುನೂರ ಏಳರಿಂದ ಆರುನೂರ ನಲವತ್ತೇಳರವರೆಗೆ ಅಳ್ವಿಕೆ ಮಾಡಿದ ಸ್ಥಾನೇಶ್ವರದ ವರ್ಧನರು ಅನ್ನುವ ರಾಜವಂಶಕ್ಕೆ ಸೇರಿದ ಹರ್ಷವರ್ಧನನ ಆ ಸ್ಥಾನಿಕ ಬಾಣಭಟ್ಟ ಅವನು ಹರ್ಷಚರಿತೆ ಮತ್ತೆ ಕಾದಂಬರಿ ಎನ್ನುವ ಶ್ರೇಷ್ಠ ಕಾವ್ಯಗಳನ್ನು ರಚಿಸಿದ್ದಾನೆ ಕಾದಂಬರಿ ಎನ್ನುವ ಗದ್ಯಕಾವ್ಯವಂತೂ ಅತ್ಯದ್ಭುತವಾದ ಮನೋಹರವಾದ ಕೃತಿ ಅದಕ್ಕೆ ಆ ಕಾವ್ಯದ ಸಾಟಿ ಆ ಕಾವ್ಯಕ್ಕೆ ಅದೇ ಸಾಟಿ ಈ ಕಾರಣಕ್ಕೇನೆ ಅದನ್ನು ಬಾಣೋಚ್ಚಿಷ್ಟಂ ಜಗತ್ಸರ್ವಂ ಅಂತ ಪ್ರಸಿದ್ಧವಾದ ಉಕ್ತಿಯದು ಇದನ್ನ ಕನ್ನಡಕ್ಕೆ ಒಂಬೈನೂರ ತೊಂಬತ್ತರ ಸುಮಾರಿನಲ್ಲಿ ಅಂದರೆ ರನ್ನಕವಿಯ ಸಮಕಾಲೀನೇ ಆಗಿದ್ದ ನಾಗವರ್ಮನೆಂಬುವವನು ಕರ್ನಾಟಕ ಕಾದಂಬರಿ ಎನ್ನುವ ಹೆಸರಿನಲ್ಲಿ ಕನ್ನಡಕ್ಕೆ ಅನುವಾದ ಮಾಡಿದ್ದಾನೆ ಈ ಕಾದಂಬರಿ ಕನ್ನಡದ್ದು ತುಂಬಾ ಅದ್ಭುತವಾದ ಮಹೋನ್ನತವಾದ ಕೃತಿ ಈ ಬಾಣಭಟ್ಟನ ಗದ್ಯ ಪ್ರಸಿದ್ಧವಾದ ಶ್ಲೇಷಾಲಂಕಾರಗಳಿಂದ ಹಿಡಿದು ಏನು ಅಲಂಕಾರಗಳ ರಾಶಿ ಅಂದರೆ ಅಂತಿಂತದ್ದಲ್ಲ ಅದನ್ನು ಒಳಗಡೆ ಹೊಕ್ಕುಬಿಟ್ರೆ ಗೊತ್ತಾಗುತ್ತೆ ಅದಕ್ಕೆ ಓದೋ ಕಷ್ಟ ಕಗ್ಗಾಡು ಅಂತ ಪ್ರಸಿದ್ಧವಾದದ್ದು ಕಥೆಯೊಳಗಡೆ ಕತೆ ಕಥೆಯೊಳಗಡೆ ಕತೆ ಹೆಣ್ಕೊಂಡು ಹೋಗೋವಂಥದ್ದು ಅವನ ಈ ಕತೆಗೆ ಯಾವುದು ಆಧಾರ ಅಂತಂದರೆ ಗುಣಾಢ್ಯನ ಬೃಹತ್ ಕತೆ ಪೈಶಾಚಿ ಭಾಷೆಯಲ್ಲಿ ಬರೆದ ಗುಣಾಢ್ಯನ ಬೃಹತ್ ಕತೆ ಇಂತಹ ಒಂದು ಪ್ರಸಿದ್ಧವಾದ ಕೃತಿಗಳ ಕೃತಿಯನ್ನು ಬರೆದವನು ಬಾಣಭಟ್ಟ ಮತ್ತು ಪ್ರಸಿದ್ಧವಾದ ಶ್ರೇಷ್ಠ ಕೃತಿಗಳನ್ನು ಬರೆದವನು ಕಾಳಿದಾಸ ಇವರಿಬ್ಬರೂ ನಮಗೆ ಪೂಜನೀಯರು ಅಂತ ರನ್ನ ಇವರನ್ನ ಸ್ಮರಿಸ್ತಾನೆ ಆದರೆ ಇಲ್ಲಿ ವ್ಯಾಸ ವಾಲ್ಮೀಕಿಗಳನ್ನು ಮತ್ತೆ ಕಾಳಿದಾಸ ಬಾಣರನ್ನು ಸ್ಮರಿಸಿದವನು ಪಂಪನ್ನು ಸ್ಮರಿಸಿಲ್ಲ ಈ ಈ ಸಂದರ್ಭದಲ್ಲಿ ಇವನು ಬೇರೆ ಕಡೆ ಹೇಳಿದಾನೆ ಇಲ್ಲಿ ಸ್ಮರಿಸಿಲ್ಲ ಯಾಕೆ ಅನ್ನೋದು ಪ್ರಶ್ನೆ ಬರುತ್ತೆ ಈತನ ನಾವು ಹೇಳೋದು ಕಷ್ಟ ಅದು ಕವಿ ಬಳಸಿರೋ ಕಂದಪದ್ಯ ಇರಬಹುದು ಕವಿ ಯಾವ ರೀತಿ ಹೇಳ್ತಾನೆ ಕಾವ್ಯಾನ ಅನ್ನೋದು ಮನೋಧರ್ಮಕ್ಕೆ ಸಂಬಂಧಪಡುತ್ತೆ ಅವನು ತನಗೆ ಬಂದು ಹಾಗೆ ಬರ್ತಾ ಬರೀತಾ ಹೋಗಬೇಕೆ ಹೊರತು ಅದಕ್ಕೋಸ್ಕರ ಪದ ಹೆಣೆಯೋದಲ್ಲ ಅದು ಒಂದು ಕವಿಧರ್ಮ ಮನೋಧರ್ಮದ ಮೇಲೆ ಬರೋದರಿಂದ ಸಾಧ್ಯವಾಗಲಿಲ್ವೇನೋ ಇರಲಿ ಆಮೇಲೆ ಮುಂದಕ್ಕೆ ಏನ ಮುಂದಕ್ಕೆ ಇದಿಷ್ಟು ನಾನು ಹೇಳಿದ್ದು ಅವನ ಪೀಠಿಕಾ ಪದ್ಯಗಳಲ್ಲಿ ಬರುವ ಒಂದು ಚಿಕ್ಕ ವಿವರ ಇದು ಮುಂದಕ್ಕೆ ಪದ್ಯಗಳಲ್ಲಿ ವಿಸ್ತಾರವಾಗಿ ಅವನು ತನ್ನ ವಂಶದ ಅಂದರೆ ಇರುವಬೆಡಂಗ ಸತ್ಯಾಶ್ರಯನ ವಂಶದ ವಿವರವನ್ನು ವಿಸ್ತಾರವಾಗಿ ವಿವರಿಸ್ತಾನೆ ವಿಸ್ತಾರವಾಗಿ ವಿವರಿಸಿ ತನ್ನ ವಿವರವನ್ನು ಕೊಡ್ತಾನೆ ತನ್ನ ವಿವರಕ್ಕಿಂತ ಹೆಚ್ಚಾಗಿ ಅಲ್ಲಿ ಸತ್ಯಾಶ್ರಯ ದೇವನ ವಿವರವನ್ನೇ ಹೆಚ್ಚಾಗಿ ಕೊಡ್ತಾನೆ ಇಪ್ಪತ್ತೆರಡು ಪದ್ಯಗಳಲ್ಲಿ ಅವನು ಕಲ್ಯಾಣದ ಚಾಲುಕ್ಯ ವಂಶದ ಬಡಂಗ ಸತ್ಯಾಶ್ರಯನವರೆಗೂ ಅವನು ಮಾಹಿತಿಗಳನ್ನು ಕೊಡ್ತಾನೆ ಇದರಲ್ಲಿ ಅತ್ಯಂತ ಅಪರೂಪವಾದ ಐತಿಹಾಸಿಕ ವಿವರಗಳು ಬೇರೆ ಇರೋದನ್ನ ನಾವು ಗಮನಿಸಬೇಕಾಗತ್ತೆ ಇವಾಗ ಈ ವಂಶದಲ್ಲಿ ಮೊದಲು ದೊರೆಯಾದವನು ಕಲ್ಯಾಣದ ಚಾಲುಕ್ಯರ ವಂಶದಲ್ಲಿ ಎರಡನೇ ತೈಲಪ ಇವರು ಯಾರು ಎರಡನೇ ತೈಲಪ್ಪ ಅನ್ನೋದು ನಾವು ಪ್ರಶ್ನೆ ಹಾಕಬೇಕಾಗತ್ತೆ ಈ ಎರಡನೇ ತೈಲಪ ಬಾದಾಮಿ ಚಾಲುಕ್ಯರ ಅಂದರೆ ಕ್ರಿಸ್ತಶಕ ಐನೂರ ನಲ್ವ ಐನೂರ ನಲವತ್ತ್ಮೂರರ ಸುಮಾರಿನಿಂದ ಏಳ್ನೂರ ಐವತ್ತ್ಮೂರರವರೆಗೂ ಬಾದಾಮಿಯನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳಿದ ಬಾದಾಮಿಯ ಚಲುಕ್ಯರಂದೇ ಖ್ಯಾತಿ ಪಡೆದ ಚಲುಕ್ಯ ವಂಶದವರು ಚಲುಕ್ಯ ಅವರು ಏನಕ್ಕೆ ಚಲುಕ್ಯರು ಅಂತಂದರೆ ಬ್ರಹ್ಮನ ಚುಲುಕ ಅಂದರೆ ಅಂಗೈಯಿಂದ ಹುಟ್ಟಿದವರು ಚಲುಕ್ಯರು ಆ ಚಲುಕ್ಯರಿಂದ ಹುಟ್ಟಿದವರು ಚಾಲುಕ್ಯರು ಅಂತ ಇಲ್ಲಿ ಹಾಗಾಗಿ ಆ ಚಾಲುಕ್ಯ ಆ ಚಲುಕ್ಯ ಅವರೇ ಇವರೂನು ಅಂತ ರನ್ನ ವಿಸ್ತಾರವಾದ ವಂಶಾವಳಿನೂ ಕೂಡ ಮುಂದಕ್ಕೆ ಕೊಡ್ತಾನೆ ಇಲ್ಲಿ ಏನಾಯಿತು ಅಂತಂದರೆ ಮೊದಲನೇದಾಗಿ ಯಾವ ವಂಶಾವಳಿ ಮುಂದಕ್ಕೆ ಬರುತ್ತೆ ಇರುವ ಬಡಂಗ ಯಾವ ಥರ ತನ್ನ ಪರಾಕ್ರಮವನ್ನು ಬೆರೆದ ಇವನ ಶ್ರೇಷ್ಠತೆ ಯಾವ ರೀತಿ ಅಂತ ಕೊಟ್ಟಾಗ ನೋಡಿ ಇವನು ಈ ಥರ ಕೊಡ್ತಾನೆ ಸುರಾಸುರರು ಕ್ಷೀರಾಬ್ಧಿಯನ್ನು ಮತಿಸಿದಾಗ ಅಂದರೆ ದೇ ದೇವತೆಗಳು ಮತ್ತು ರಾಕ್ಷಸರು ಅಮೃತವನ್ನು ಪಡೆದು ಪಡೆಯುವುದಕ್ಕೋಸ್ಕರ ಕ್ಷೀರ ಸಮುದ್ರವನ್ನು ಕಡೆದ ಕಡೆದಾಗ ಜನಿಸಿದ ಐರಾವತವನ್ನು ಅಂದರೆ ಆಗ ಹುಟ್ಟಿದ ಐರಾವತವನ್ನು ದೇವೇಂದ್ರ ತಗೊಂಡ ಆ ದೇವೇಂದ್ರ ತಗೊಂಡಾಗ ಆ ದೇವಲೋಕ ಅಭಿವೃದ್ಧಿಯನ್ನೇ ಹೊಂದಿತು ತ್ಯಾಗಶೀಲನೂ ಮಂಗಳ ಲಕ್ಷಣ ಗುಣಾನ್ವಿತನು ತ್ಯಾಗದಲ್ಲಿ ಉದ್ದಾಮ ಪಂಡಿತನು ಪಂಡಿತನು ತಪ್ಪಾಗುತ್ತೆ ತ್ಯಾಗದಲ್ಲಿ ತಾನೇ ಶ್ರೇಷ್ಠನು ಎನ್ನುವಂತಿದ್ದ ಸತ್ಯಾಶ್ರಯನು ಜನಿಸಿದಾಗ ತೈಲಪನ ರಾಜ್ಯ ಅಂದರೆ ಅವನ ತಂದೆಯಾದ ತೈಲಪನ ರಾಜ್ಯ ತುಂಬ ಶ್ರೇಷ್ಠ ಅಂತ ಅನ್ನಿಸ್ಬಿಡ್ತು ಅಂತ ಅದರ ಅರ್ಥ ಆಮೇಲೆ ಇರುವ ಬೆಡಂಗ ಸತ್ಯಾಶ್ರಯನು ತಾಯಿ ಗರ್ಭಕ್ಕೆ ಹೊತ್ತಾಗ ಅಂದರೆ ತಾಯಿ ಗರ್ಭದಲ್ಲಿದ್ದಾಗ ತೈಲಪರಾಜ ಅಂದರೆ ಅವನ ತಂದೆ ತೈಲಪನ ತೈಲಪರಾಜನಿಗೆ ಶತ್ರುಗಳ ವಸ್ತುವಾಹನಗಳೇ ತನ್ನ ವಶವಾಗೋದ್ವಂತೆ ಅವನ ವಶ ಆಗೋಯ್ತಂತೆ ಆಮೇಲೆ ಅವನು ಜನಿಸಿದಾಗ ಚಕ್ರವರ್ತಿ ವೈಭವ ಅಂದರೆ ಕಲ್ಯಾಣದ ಚಾಲುಕ್ಯರು ಮೊದಲು ರಾಷ್ಟ್ರಕೂಟರ ಸಾಮಂತರಾಗಿದ್ದರು ರಾಷ್ಟ್ರಕೂಟ ವಂಶದವರೂ ಕರ್ನಾಟಕರೇನೆ ಕರ್ನಾಟಕದ ಕರ್ನಾಟಕದವರೇನೆ ಕನ್ನಡಿಗರು ಅವರ ಅಧೀನರಾಗಿದ್ದರು ಸತ್ ಇರಿವಬಿಡಂಗ ಸತ್ಯಾಶ್ರಯ ಜನಿಸಿದಾಗ ಅವನ ತಂದೆ ತೈಲಪ ಚಕ್ರವರ್ತಿ ಆದನಂತೆ ಯಾಕೆಂದ್ರೆ ತೈಲಪ ಮಹಾಮಂಡಳೇಶ್ವರನಾಗಿದ್ದ ಮೊದಲು ರಾಷ್ಟ್ರಕೂಟರ ಕೈ ಅವು ಅದನ್ನು ಹೇಳುವಂತ ಶಾಸನಗಳು ಕೂಡ ನಮಗೆ ಸಿಕ್ಕಿದೆ ಆಮೇಲೆ ಸತ್ಯಾಶ್ರಯ ಕೈ ಹಿಡಿದು ನಿಂತ್ಕೊಳ್ಳೋ ಸ್ಥಿತಿಗೆ ಬಂದಾಗ ಭೂಮಂಡಲಾಪೂರ್ತಿ ತೈಲಪ್ಪನಿಗೆ ವಶವಾಗೋಯ್ತಂತೆ ಆಮೇಲೆ ಅವನು ಬಳೆಯುತ್ತಾ ಯುವಕನಾದಾಗ ಅಂದರೆ ಸತ್ಯಾಶ್ರಯ ಯುವಕನಾದಾಗ ಬೆಳೀತಾ ಬೆಳೀತಾ ಯುವಕನಾದ ಆ ಯುವಕನಾದಾಗ ಯಾರು ಸತ್ಯ ಇದು ತೈಲಪನ ಕೀರ್ತಿ ದಿಗಂತವೆಲ್ಲ ವ್ಯಾಪಿಸಿತು ಅಂದರೆ ದಿಕ್ಕು ದಿಕ್ಕುಗಳಲ್ಲೆಲ್ಲ ವ್ಯಾಪಿಸಿತು ಅಂದಮೇಲೆ ಸತ್ಯಾಶ್ರಯ ಇನ್ನೆಂತಹ ಭಾಗ್ಯಶಾಲಿ ಅಂತ ವರ್ಣಿಸ್ತಾನೆ ಆಮೇಲೆ ಇವನು ಸತ್ಯಾಶ್ರಯ ರಾಜ ತಾನು ಯಾವಾಗ ಯುವರಾಜನಾದಾಗ ನಡೆದ ದಿಗ್ವಿಜಯಗಳ ವರ್ಣನೆಯನ್ನು ರನ್ನ ಕೊಡ್ತಾನೆ ಇವನು ಗೂರ್ಜರ ಗಜಗಟೆಯ ಮೇಲೆ ದಾಳಿ ಮಾಡಿ ಅದನ್ನು ಗೆಲ್ತಾನೆ ಯುದ್ಧ ಮುಖದಲ್ಲಿ ಶತ್ರುವಾದ ಗೂರ್ಜರ ರಾಜನ ಗಜಗಟೆಯ ಮೇಲೆ ಸತ್ಯಾಶ್ರಯನ ಸೂಚಿ ಆನೆಯು ದಾಳಿ ಮಾಡಿದಾಗ ಗೂರ್ಜರ ರಾಜಪುತ್ರರ ಆನೆಗಳೆಲ್ಲ ಸೂಚಿಯನ್ನು ಪ್ರತಿಭಟಿಸದೆ ಅದರ ಹಿಂದೆಯೇ ಹೊರಟು ಹೋದವು ಅಂದರೆ ಅಷ್ಟೊಂದು ಆನೆಗಳಲ್ಲಾನು ಇವನ್ ವಶ ಆಗೋಯ್ತು ಅಂತ ಅರ್ಥ ನೆಗಳ್ ದರಿ ಗೂರ್ಜರ ದ್ವಿಪಘಟಾಳಿಕೆ ತನ್ನಯ್ಯ ಸೂಚಿ ಆನೆ ತೊಟ್ಟಗೆ ಸಮರಾಗ್ರದೊಳ್ಪರಿಯೇ ಪಿಂತಣೆ ಸಂದುವು ರಾಜಪುತ್ರೆಗಳನೆ ಮುನ್ನಮೆಂಬ ಬಳಿಕೆಂಬ ಜನೋಕ್ತಿಯೊಳಾಯ್ತು ಸೂಚಿ ಶಕ್ತಿಗೆ ನೃಪನಾನೆ ದಾರದ ಒಲಾದುವು ರಾಜಕುಮಾರ ಆನೆಗಳ್ ಈ ಪದ್ಯ ಅಂದರೆ ಯುದ್ಧ ಮುಖದಲ್ಲಿ ಶತ್ರುವಾದ ಗೂರ್ಜರ ರಾಜನ ಗಜಗಟೆಯ ಮೇಲೆ ಸತ್ಯಾಶ್ರಯನ ಅಂದರೆ ಇರುವ ಬೆಡಂಗ ಸತ್ಯಾಶ್ರಯನ ಕಡೆಯ ಸೂಚಿ ಆನೆಯು ದಾಳಿ ಮಾಡಿದಾಗ ಸೂಚಿ ಆನೆ ಅಂತಂದರೆ ಬಹುಶಃ ಸೂಚಿ ಎಂಬ ಹೆಸರನ್ನು ಹೊಂದಿದ್ದ ಆನೆ ದಾಳಿ ಮಾಡಿದಾಗ ಗೂರ್ಜರ ರಾಜಪುತ್ರರ ಆನೆಗಳೆಲ್ಲ ಗೂರ್ಜರ ಅಂದರೆ ಗುಜರಾತ್ ಪ್ರದೇಶದ ಅರಸರು ಅಂತ ಅಲ್ಲಿನ ಆನೆಗಳೆಲ್ಲ ಪ್ರತಿಭಟಿಸದೆ ಅದರ ಹಿಂದೆಯೇ ಹೊರಟು ಹೋದವು ಅಂದರೆ ಹಿಂದೆ ಹಿಂದೆ ಹಾಗೆ ಹೊರಟೋಯ್ತು ಎಲ್ಲನೂ ವಾಪಸ್ಸು ಸತ್ಯಾಶ್ರಯನ ಸೂಚಿ ಶಕ್ತಿಯ ಮುಂದೆ ನಿಲ್ಲಲಾರದೆ ಅಂದರೆ ಸತ್ಯಾಶ್ರಯನ ಈ ಆನೆಯ ಶಕ್ತಿಯ ಮುಂದೆ ನಿಲ್ಲಲಾರದೆ ರಾಜಕುಮಾರರ ಆನೆಗಳೆಲ್ಲ ದಾರದ ಹಾಗೆ ಹಿಂಬಾಲಿಸಿದವು ಬೇರೆ ಅಂದರೆ ಆ ಕಡೆದು ಸೂಚಿ ಮುಂದೆ ದಾರ ಹಿಂದೆ ಎಂಬಂತಾಯಿತು ಅಶ್ ಅಂದ್ರೆ ಎಲ್ಲ ಅನೆಗಳೂ ಇವನು ವಶ ಆಗೋಯ್ತು ಅಂತ ಇದೊಂದು ಮಹತ್ವದ ದಿಗ್ವಿಜಯ ಯಾತ್ರೆ ಏಕೆಂದ್ರೆ ಇರುವಬೆಡಂಗ ಸತ್ಯಾಶ್ರಯ ಗೂರ್ಜರ ರಾಜರನ್ನ ಗೆದ್ದ ವಿವರ ಈ ಪದ್ಯದಲ್ಲಿದೆ ಗೂರ್ಜರರು ಅಂದ್ರೆ ಗುಜರಾತ್ ಪ್ರದೇಶದವರು ಐತಿಹಾಸಿಕ ಸಂಗತಿ ಇದು ಅಷ್ಟೇ ಅಲ್ದಿರ ಇವನು ತ್ಯಾಗಕ್ಕೂ ಕೂಡ ಸೈ ಯಾವ ರೀತಿ ಅಂತಂದ್ರೆ ಶತ್ರುಗಳ ಮೇಲೆ ನಾಟಿದ ಅಸಂಖ್ಯಾತ ಬಾಣಗಳಿಂದ ಸತ್ಯಾಶ್ರಯನ ಬತ್ತಳಿಕೆಯಲ್ಲಿ ತುಂಬಿದ ಬಾಣಗಳ ನೆಲೆಯನ್ನು ತಿಳಿಯಲು ಶತ್ರುಗಳು ಅಸಾಧ್ಯರಾದರು ಅಂದರೆ ಶತ್ರುಗಳ ಮೇಲೆ ಬಾಣಗಳು ನಾಟಿತ್ತಲ್ಲ ಆ ಆ ಬಾಣಗಳಿಂದ ಸತ್ಯಾಶ್ರಯನ ಬತ್ತಳಿಕೆಯಲ್ಲಿ ತುಂಬಿದ ಸತ್ಯಾಶ್ರಯನ ಬತ್ತಳಿಕೆಯಲ್ಲಿ ತುಂಬಿದ ಬಾಣಗಳ ನೆಲೆ ಎಷ್ಟಿತ್ತು ಅಂತ ಅಂದರೆ ಎಷ್ಟು ಬಾಣಗಳಿತ್ತು ಅಂತ ತಿಳಿಯೋದಕ್ಕೆ ಕಷ್ಟ ಆಯಿತು ಶತ್ರುಗಳಿಗೆ ಇದು ಒಂದು ರೀತಿಯಲ್ಲಿ ಏನು ಹೇಳಬಹುದು ಅಂತಂದ್ರೆ ನಮ್ಮ ರಾಮಾಯಣದಲ್ಲಿ ಒಂದು ಉಲ್ಲೇಖ ಬರುತ್ತೆ ರಾಕ್ಷಸರಿಗೆ ಬಾಣಗಳ ಏಟು ಬಿದ್ದು ಬಿದ್ದು ಬೀಳ್ತಾ ಇರುತ್ತೆ ಆ ಬಾಣಗಳನ್ನು ಏಟನ್ನು ರಾಕ್ಷಸರು ತಡೀಲಾರರು ರಾಮ ಬಿಡ್ತಾ ಇದ್ದ ಬಾಣಗಳ ವೇಗ ಆ ಥರ ಇತ್ತು ಆದರೆ ರಾಮ ಬಿಡ್ತಾ ಇದ್ದ ಬಾಣಗಳ ವೇಗ ಎಂಥದ್ದು ಅಂತ ರಾಕ್ಷಸರು ಗೊತ್ತಾಗ್ತಿರಲಿಲ್ಲ ಆದರೆ ಅದರ ಫಲಿತಾಂಶ ಮಾತ್ರ ಗೊತ್ತಾಗ್ತಿತ್ತು ಅಂತ ರಾಮಾಯಣದಲ್ಲಿ ವರ್ಣನೆ ಬರುತ್ತೆ ವಾಲ್ಮೀಕಿ ಮಹರ್ಷಿಗಳ ರಾಮಾಯಣದಲ್ಲಿ ಅದೇ ರೀತಿ ಇಲ್ಲಿನ ವರ್ಣನೆ ಕೂಡನು ಬತ್ತಳಿಕೆಯಲ್ಲಿ ಎಷ್ಟು ಬಾಣಗಳಿಟ್ಟಿದ್ನೋ ಆ ರೀತಿ ಶತ್ರು ಸೈನ್ಯವನ್ನ ಹಾಕ್ತಿದ್ದ ಅಂತ ಆಮೇಲೆ ಬಂದವ್ರಿಗೆಲ್ಲ ದಾನ ಮಾಡಿ ಮಾಡಿ ಕೊಡ್ತಾ ಇದ್ದ ಇರುವ ಸತ್ಯಾಶ್ರಯ ಯಾರು ಬಂದು ಕೇಳಿದ್ರು ದಾನವನ್ನು ಧಾರಾಳವಾಗಿ ಕೊಡ್ತಾ ಇದ್ದವನು ತೂಗಿ ತೂಗಿ ಬಂದ ಯಾಚಕರಿಗೆಲ್ಲ ದಾನ ಮಾಡಿದರು ಆ ಯಾಚಕರು ಅಂದರೆ ಬಂದು ಕೇಳ್ತಾ ಇದ್ದವ್ರಿಗೆ ಅವನಿಗೆ ಎಲ್ಲಿಂದ ಸೋರ್ಸು ಅದರ ಏನು ಅಂತ ತಿಳ್ಕೊಳಕ್ಕೆ ಸಾಧ್ಯ ಆಗಿಲ್ಲ ಆ ರೀತಿಯಾಗಿ ಅವನ ಭಂಡಾರದ ನೆಲೆಯನ್ನು ಯಾರೂ ನೋಡೋ ಥರ ಇರಲಿಲ್ಲ ಈ ರೀತಿ ತ್ಯಾಗದಲ್ಲಿ ಆಗಲಿ ಶೌರ್ಯದಲ್ಲಿ ಆಗಲಿ ಇರಿವ ಬಡಂಗ ಸತ್ಯಾಶ್ರಯನಿಗೆ ಸಮಾನವಾಗಿ ಸಮಾನವಾಗಿದ್ದವರು ಎಷ್ಟು ಜನ ಇದ್ದಾರೆ ಈ ಲೋಕದಲ್ಲಿ ಅಂತ ಕವಿ ಹೇಳ್ತಾನೆ ಅಷ್ಟೇ ಅಲ್ಲ ಇವನು ಪರಶುರಾಮನಿಗೆ ಸಮಾನನಾದವನು ಪರಶುರಾಮನಿಗೆ ಸಮಾನ ಪರಶುರಾಮ ಏನು ಸಾಮಾನ್ಯನಾದವನಲ್ಲ ಮಹಾಪರಾಕ್ರಮಿ ಮಹಾವಿಷ್ಣುವಿನ ಅವತಾರವೆಂದೇ ಖ್ಯಾತಿ ಪಡೆದವನು ಅವನ ಅವನಂತೆ ಇವನು ಅನ್ನೋ ಥರದಲ್ಲಿ ಯಾವ ರೀತಿ ದೇಹವು ಎರಡಾದರೂ ಜೀವ ಒಂದೇ ಎಂದು ನಂಬಿಕೊಂಡಿದ್ದ ತನ್ನ ಪ್ರೀತಿಯ ತಮ್ಮನನ್ನು ದೇಹ ಬೇರೆ ಇರಬಹುದು ಆದರೆ ಜೀವ ಮಾತ್ರ ಇಬ್ಬರಲ್ಲೂ ಒಂದೇ ಇದೆ ಅನ್ನೋ ಥರ ಇದ್ದ ತನ್ನ ತಮ್ಮನನ್ನು ಕೊಂದ ಯಾರು ಕೊಂದರೋ ಅವನನ್ನು ಬೆನ್ನಟ್ಟಿ ಹೋಗಿ ಅವನನ್ನು ಕೊಂದು ನೆಲದ ಮೇಲೆ ಬೀಳಿಸಿ ತನ್ನ ಛಲವನ್ನು ಪೂರೈಸದೆ ಮೀಯುವುದಿಲ್ಲ ಅಂದರೆ ನಾನು ಸ್ನಾನ ಮಾಡೋದಿಲ್ಲ ಅಂತ ಪ್ರತಿಜ್ಞೆ ಮಾಡೋ ಮಾಡುವಂತಹ ಕುವರಂಕರಾಮ ಇವನು ಯಾರು ಇರಿವ ಬೆಡಂಗ ಸತ್ಯಾಶ್ರಯ ಅಂತ ಅಲ್ಲಿ ಹೋಲಿಸ್ತಾನೆ ಆಮೇಲೆ ಇಲ್ಲಿ ಇಷ್ಟೆಲ್ಲ ಆದ ಮೇಲೆ ಇಲ್ಲೊಂದು ಒಂದು ಪ್ರ ಪ್ರಸಿದ್ಧವಾದ ಪದ್ಯ ಉಂಟು ತುಂಬಾ ಪ್ರಸಿದ್ಧವಾದ ಪದ್ಯ ಇಲ್ಲಿ ಏನು ಅಂತಂದ್ರೆ ಅಪರಾದಿತ್ಯ ಅನ್ನುವ ಒಬ್ಬ ಒಬ್ಬನ ಉಲ್ಲೇಖ ಬರುತ್ತೆ ಅಪರಾಧಿತ್ಯ ಅಂತಂದ್ರೆ ಪಶ್ಚಿಮದಲ್ಲಿ ಮುಳುಗುತ್ತಿರುವ ಸೂರ್ಯ ಅಂತಲೂ ಅರ್ಥ ಹೇಳಬಹುದು ನಾವು ಅಲ್ಲಿ ಶ್ಲೇಷಾಲಂಕಾರದಿಂದ ಎರಡು ವಿಧವ ಎರಡು ಮಾಹಿತಿಗಳನ್ನು ಕೊಡ್ತಾನೆ ರನ್ನ ಇವನು ಕೊಂಕಣದ ಅಪರಾಧಿತ್ಯನನ್ನು ಸೋಲಿಸಿದ ವಿವರವನ್ನು ಮೊದಲು ಹೇಳ್ತಾನೆ ಅಲ್ಲಿ ಅನೇಕ ವಿದ್ವಾಂಸರು ಮತ್ತು ವಿಮರ್ಶಕರು ಬಹಳವಾಗಿ ಪ್ರಯತ್ನಪಟ್ಟು ಈ ಅಪರಾಧಿತ್ಯ ಅನ್ನೋನು ಅಂಶುಮನ ನಗರವನ್ನು ಆಳ್ತಾ ಇದ್ದವನು ಅಂಶುಮನ ನಗರ ಅಂತಂದರೆ ಈವಾಗ ಅದಕ್ಕೆ ಹಂಜಮಾನ ಅಂತ ಕರೀತಾರೆ ಅದು ಈಗ ಮಹಾರಾಷ್ಟ್ರ ಪಶ್ಚಿಮ ಕಡಲ ತೀರದಲ್ಲಿದೆ ಅಂತ ವಿವರ ವಿವರವಾಗಿ ವಿಶ್ಲೇಷಿಸಿ ಆ ಸಮಯದಲ್ಲಿ ಸೂರ್ಯಗ್ರಹಣ ಇತ್ತು ಸರ್ವಗ್ರಾಸ ಸೂರ್ಯಗ್ರಹಣ ಇತ್ತು ಅಂತ ರನ್ನ ಹೇಳಿರೋದನ್ನ ವಿಷದವಾಗಿ ಚರ್ಚಿಸಿ ಅದು ಸತ್ಯ ಸಂಗತಿಯಿಂದ ದೃಢೀಕರಿಸಿದ್ದಾರೆ ಅಂದರೆ ಅಪರಾದಿತ್ಯ ಅಂದ್ರೆ ಮುಳುಗುತ್ತಿದ್ದ ಸೂರ್ಯನಿಗೆ ಸರ್ವಗ್ರಾಸ ಗ್ರಹಣ ಹಿಡಿಯಿತು ಅದೇ ರೀತಿ ಕೊಂಕಣದ ಅಪರಾಧಿತ್ಯನಿಗೆ ಸತ್ಯಾಶ್ರಯನು ಗ್ರಹಣವಾಗಿ ಹಿಡಿದು ಮಟ್ಟ ಹಾಕದ ಅಂತ ಅದರ ಅರ್ಥ ಆ ರೀತಿಯಾಗಿ ಇಲ್ಲೊಂದು ವೈಜ್ಞಾನಿಕ ವಿವರವೂ ಬಂದಂಗಾಯ್ತು ನಮಗೆ ಅಂದರೆ ಅವನು ನಮ್ಮಲ್ಲಿ ವರ್ಣನೆಯಿಂದ ಎಲ್ಲವನ್ನೂ ವರ್ಣನೆ ಅಂತ ಹೇಳೋಕ್ಕಾಗಲ್ಲ ಅದರಲ್ಲಿ ಐತಿಹಾಸಿಕ ವಿವರಗಳು ಇರುತ್ತೆ ಅನ್ನೋದಕ್ಕೆ ಇದೊಂದು ಪರಿಪೂರ್ಣವಾದ ಉದಾಹರಣೆ ಇಲ್ಲಿ ಬರುವ ವರ್ಣನೆ ನೋಡಿ ಖಂಡೆಂ ಗ್ರಹಣಮನದ ಖಂಡೆಂ ಗ್ರಹಣಮನ ಅದನ ಖಂಡಲ ದಿಜ್ಮುಖದೆ ಬಂದು ಸರ್ವಗ್ರಾಸಂ ಗೊಂಡತ್ತ ಪರಾದಿತ್ಯನ ಬಂಡಲಮಂ ಬಾಹುರಾಹು ಸತ್ಯಾಶ್ರಯನ ಅಂದರೆ ಸತ್ಯಾಶ್ರಯನ ಬಾಹುಗಳೆಂಬ ರಾಹು ಪೂರ್ವ ದಿಕ್ಕಿಗೆ ಬಂದು ಅಪರಾಧಿತ್ಯ ಮಂಡಲವನ್ನು ನುಗ್ಗಿ ನುಂಗಿ ಹಾಕಿತು ಈ ಗ್ರಹಣವನ್ನು ನಾನು ಪ್ರತ್ಯಕ್ಷ ನೋಡಿದೆನು ಇದು ಸಾವಿರದ ಏಳರ ಸುಮಾರಿನಲ್ಲಿ ಗ್ರಹಣ ನಡೀತು ಅಂತ ವಿಮರ್ಶಕರು ಈಗಾಗಲೇ ಸ್ಪಷ್ಟ ಮಾಡಿದ್ದಾರೆ ಅತ್ಯಂತ ಪ್ರಮುಖವಾದ ವಿವರ ಇದು ರಣ್ಣನ ಗದಾಯುದ್ಧದಲ್ಲಿ ಬರೋದು ಭಾರತೀಯರು ಎಲ್ಲದಕ್ಕೂ ಗಮನ ಕೊಡ್ತಿದ್ರು ಅನ್ನೋದಕ್ಕೂ ಇದೊಂದು ಸಾಕ್ಷಿ ಇದು ವರ್ಣನೆಗಳ ಮುಖಾಂತರವೇ ಆದರೂನು ನಮ್ಮಲ್ಲಿ ಈ ರೀತಿ ವೈಜ್ಞಾನಿಕ ವಿವರಗಳನ್ನು ಹೇಳಬಹುದು ಅನ್ನೋಕ್ಕೆ ಉಜ್ವಲ ಉದಾಹರಣೆ ಇದೊಂದು ನಮಗೆ ಕೊಂಕಣದ ಅಪರಾಧಿತ್ಯ ಅವ ರಾಜನ ಹೆಸರೇ ಅಪರಾಧಿತ್ಯ ಅದೊಂದು ಆಮೇಲೆ ಸತ್ಯಾಶ್ರಯನು ಶತ್ರು ರಾಜ್ಯದಲ್ಲಿ ದುರ್ಗಮವಾದ ಬೆಟ್ಟಗಳನ್ನು ಹತ್ತಿ ಕೋಟೆ ಕೊಟ್ಟಲಗಳನ್ನು ದಾಳಿ ಇಟ್ಟು ವಶಪಡಿಸಿಕೊಂಡ ಅಂತ ವಿವರವಾಗಿ ಹೇಳ್ತಾನೆ ಆಮೇಲೆ ತನ್ನ ಪರಾಕ್ರಮದಿಂದ ಭೂಮಂಡಲದ ಅನೇಕ ರಾಜರನ್ನು ಗೆದ್ದು ತನ್ನ ಪ್ರತಾಪವನ್ನು ತೋರಿಸಿ ದೀನರನ್ನು ಸಲಹುತ್ತಾ ತನ್ನ ರಾಜ್ಯವನ್ನು ವೈಭವದಿಂದ ಆಳುತ್ತಿದ್ದ ಅಂತ ಹೇಳಿ ಮುಂದಕ್ಕೆ ಇಂತಹ ಮಹಾನುಭಾವನಾದ ಸತ್ಯಾಶ್ರಯನನ್ನು ಕುರಿತು ನಾನು ಹೇಳ್ತೀನಿ ಅಂತ ಒಂದು ಮಾತು ಬರೀತಾನೆ ಈ ರೀತಿ ಎನಿಸಿದ ಸತ್ಯಾಶ್ರಯ ದೇವನೇ ಪೃಥ್ವೀವಲ್ಲ ಕಥಾನಾಯಕನ ಅನಿಲ ಪೋಲಿಸಿ ಪೇಳ್ದನಿ ಗದಾಯುದ್ಧಮಂ ಮಹಾಕವಿ ರನ್ನನ್ ಚಕ್ರೇಶ್ವರನಾದ ಸತ್ಯಾಶ್ರಯನ ಭೀಮ ಸಾಹಸಕ್ಕೆ ಅಂದರೆ ಭೀಮ ಎಂತಹ ಪರಾಕ್ರಮಿ ಅಂತಹ ಪರಾಕ್ರಮಿಯಾದ ಈ ಸತ್ಯಾಶ್ರಯನ ಸಾಹಸಕ್ಕೆ ಮನಸೋತು ಮಹಾಕವಿಯಾದ ರನ್ನನು ಭೀಮಸೇನನನ್ನು ಇವನೊಡನೆ ಸಮೀಕರಿಸಿ ಅಂದರೆ ಭೀಮ ಬೇರೆಯಲ್ಲ ಸತ್ಯಾಶ್ರಯ ಬೇರೆಯಲ್ಲ ಅಂತ ಅಭೇದವಾಗಿ ಸಮೀಕರಿಸಿ ಈ ಗದಾಯುದ್ಧ ಮಹಾಕಾವ್ಯವನ್ನು ರಚಿಸಿದನು ಅಂತ ಆಮೇಲೆ ಕೃತಿ ನೆಗಳ್ದ ಗದಾಯುದ್ಧಂ ಕೃತಿ ಯಾವುದು ಅಂತಂದರೆ ಈ ರೀತಿ ರಚಿಸಿದ ಮಹಾಕಾವ್ಯ ಯಾವುದು ಅಂತಂದರೆ ನೆಗಳ್ದ ಪ್ರಸಿದ್ಧವಾದ ಗದಾಯುದ್ಧ ಕೃತಿಗೀಶನ್ ಚಕ್ರವರ್ತಿ ಸಾಹಸ ಭೀಮನ್ ಕೃತಿಗೆ ಈಶ್ವ ಈಶ ಅಂತಂದರೆ ಕೃತಿಗೆ ಒಡೆಯ ಅಂದರೆ ನಾಯಕ ಯಾರು ಅಂತಂದರೆ ಚಕ್ರವರ್ತಿ ಸಾಹಸ ಭೀಮ ಅಂದರೆ ಇರಿವ ಬೆಡಂಗ ಸತ್ಯಾಶ್ರಯ ಕೃತಿಯಂ ವಿರಚಿಸಿದ ನಲಂ ಕೃತಿಯಂ ನೆಂದು ಏ ಒಡೆ ವಣ್ಣಿಪುದೋ ಅಂದರೆ ಸರಸ್ವತಿಗೆ ಭೂಷಣಪ್ರಾಯನಾದ ಈ ಮಹಾಕಾವ್ಯವನ್ನು ರಚಿಸಿದ ರನ್ನನು ಮಹಾಕವಿ ರತ್ನ ಆದುದರಿಂದ ಈ ಕಾವ್ಯದ ಮಹಿಮೆಯನ್ನು ಯಾವ ರೀತಿ ವರ್ಣಿಸಕ್ಕೆ ಸಾಧ್ಯ ಎಷ್ಟು ಅಂತ ವರ್ಣಿಸಲಿ ಅಂತ ಹೇಳ್ತಾನೆ ಅಂದರೆ ಈ ಕಾವ್ಯಕ್ಕೆ ಸಹ ಕಥಾನಾಯಕ ಯಾರು ಅಂತಂದರೆ ಕಲ್ಯಾಣದ ಚಾಲುಕ್ಯ ವಂಶದ ಇರಿವಬಡಂಗ ಸತ್ಯಾಶ್ರಯ ಒಂಬೈನೂರ ತೊಂಬತ್ತೇಳರಿಂದ ಸಾವಿರದ ನೂರ ಏಳು ಅಥವಾ ಸಾವಿರದ ನೂರ ಹತ್ತರವರೆಗೂ ರಾಜ್ಯವಾಳಿದವನು ಇರಿವಬಡಂಗ ಸತ್ಯಾಶ್ರಯ ಅವನ ಕಾಲದಲ್ಲಿ ಇದು ರಚನೆಯಾಗಿದೆ ಹಾಗಾಗಿ ಅವನ ಕಾಲದಲ್ಲಿ ರಚನೆಯಾಗಿರೋದ್ರಿಂದ ಅವನನ್ನೇ ಅಭೇದ ಭಾವನೆಯಿಂದ ಇವನು ಸ್ತುತಿಸಿದ್ದಾನೆ ಕುಂತಿಯ ಮಕ್ಕಳಲ್ಲಿ ಪ್ರಸಿದ್ಧನಾದ ಭೀಮನು ಗಾಂಧಾರಿಯ ಮಕ್ಕಳಲ್ಲಿ ಹಿರಿಯವನಾದ ದುರ್ಯೋಧನನು ಬಾಲ್ಯದಿಂದಲೇ ಬದ್ಧವೈರಿಗಳು ಧರ್ಮಯುದ್ಧದಲ್ಲಿ ಒಬ್ಬರನ್ನೊಬ್ಬರು ಪ್ರತಿಭಟಿಸಲು ಅಂದರೆ ಧರ್ಮಯುದ್ಧದಲ್ಲಿ ಮಹಾಭಾರತದ ಯುದ್ಧದಲ್ಲಿ ಒಬ್ಬರಿಗೊಬ್ಬರು ಹೋರಾಡಿದಾಗ ಭೀಮನು ದುರ್ಯೋಧನನ ನೆಲದ ಮೇಲೆ ಕೆಡಹಿ ಬೀಳಿಸಿಕೊಂಡ ಆದುದರಿಂದಲೇ ಭೀಮ ವಿಜಯ ಶ್ರೇಷ್ಠ ಅಂದರೆ ಶ್ರೇಷ್ಠವಾದ ವಿಜಯವನ್ನು ಪಡೆದ ಅಂತಹ ಭೀಮ ದುರ್ಯೋಧನರ ಗದಾಯುದ್ಧದ ಕಥೆಯನ್ನೇ ವಸ್ತುವನ್ನಾಗಿ ಮಾಡಿಕೊಂಡು ಈ ಗದಾಯುದ್ಧ ಕಾವ್ಯವನ್ನು ನಾನು ರಚಿಸುತ್ತಿದ್ದೇನೆ ಅಂತ ಕವಿ ಹೇಳಿದ್ದಾನೆ ಆಮೇಲೆ ತನ್ನ ಬಗ್ಗೆ ಹೇಳ್ಕೊತಾನೆ ಏನು ಅಂತ ಮೊದಲು ಸಾಮಂತ ಅರಸರ ಆಶ್ರಯದಲ್ಲಿ ಸ್ವಲ್ಪ ಏಳಿಗೆನ ಹೊಂದಿ ಆಮೇಲೆ ಗಂಗಮಂಡಲ ಚಕ್ರೇಶ್ವರನ ಮಂತ್ರಿಯಾದ ಗಂಗಮಂಡಲ ಚಕ್ರೇಶ್ವರನ ಮಂತ್ರಿಯಾದ ಅಂತಂದರೆ ಚಾವುಂಡರಾಯ ತಲಕಾಡು ಗಂಗರ ಸೇನಾಧಿಪತಿಯೋ ಮಹಾಮಂತ್ರಿಯೋ ಆಗಿದ್ದ ಚಾವುಂಡರಾಯನ ಆಶ್ರಯದಲ್ಲಿತ್ತು ಬಹಳಷ್ಟು ಅಭ್ಯ ಅಭ್ಯುದಯವನ್ನು ಹೊಂದದ ಆಮೇಲೆ ಅವನು ಕಲ್ಯಾಣದ ಚಾಲುಕ್ಯರ ಚಕ್ರವರ್ತಿ ತೈಲಪನನ್ನು ಆಶ್ರಯಿಸಿ ಅಂದರೆ ಅವನ ಆಸ್ಥಾನಿಕನಾಗಿ ಕವಿಚಕ್ರವರ್ತಿಯನ್ನು ಬಿರುದನ್ನು ಪಡೆದು ಅತ್ಯಂತ ಉನ್ನತ ಸ್ಥಿತಿಗೆ ಏರಿದವನು ರನ್ನ ಈಗ ಚಿಕ್ಕ ಚಿಕ್ಕಬೆಟ್ಟದಲ್ಲಿ ಶ್ರೀಕವಿರತ್ನ ಅನ್ನುವ ಹೆಸರಿರುವ ಒಂದು ಶಾಸನವಿದೆ ಆ ಶಾಸನವನ್ನೇ ನೋಡಿ ಇದೇ ಆ ಶಾಸನ ಶ್ರೀ ಕವಿರತ್ನ ಅಂತ ಇದು ಕವಿ ರನ್ನನದೇ ಸ್ವಹಸ್ತಾಕ್ಷರ ಅಂತಲೇ ವಿದ್ವಾಂಸರು ಭಾವಿಸಿದ್ದಾರೆ ಇದು ಚಾವುಂಡರಾಯನ ಸಹವರ್ತಿಯಾಗಿ ಮಾಡಿದ್ದು ಅಂತಲೂ ಊಹೆಗಳನ್ನು ಮಾಡಿದ್ದಾರೆ ಈ ಚಾವುಂಡರಾಯ ಯಾರು ಅಂತಂದರೆ ಶ್ರವಣ ಬೆಳಗೊಲ್ ಬೆಳಗೊಳದಲ್ಲಿ ಶ್ರವಣ ಬೆಳಗೊಳದಲ್ಲಿ ಮಹೋನ್ನತವಾದ ಗೊಮ್ಮಟೇಶ್ವರ ಮೂರ್ತಿಯನ್ನು ಸ್ಥಾಪಿಸಿದವನು ಈ ಚಾವುಂಡರಾಯ ಇನ್ನೂರ ನಲವತ್ತಡಿ ಬೆಟ್ಟದ ಮೇಲೆ ಐವತ್ತೆಂಟು ಪಾಯಿಂಟ್ ಎಂಟು ಅಡಿ ಎತ್ತರದ ಮಹೋನ್ನತವಾದ ಗೊಮ್ಮಟೇಶ್ವರನನ್ನು ಸ್ಥಾಪಿಸಿದವನು ಯಾರು ಈ ಚಾವುಂಡರಾಯ ಅವನ ಜೊತೆಯಲ್ಲಿ ಅವನ ಆಶ್ರಯದಲ್ಲಿಯೂ ಈ ಕವಿ ಇದ್ದ ಅಂತ ಸ್ಪಷ್ಟ ಆಗಿದೆ ಚಾವುಂಡರಾಯನ ಚಾವುಂಡರಾಯ ಪುರಾಣಂ ಅಥವಾ ತ್ರಿಷಷ್ಟಿ ಶಲಾಕಾ ಮಹಾಪುರುಷ ಪುರಾಣಂ ಈ ಕೃತಿಯಲ್ಲಿ ರನ್ನನೇ ಕೈವಾಡ ಕೂಡ ಇದೆ ಅಂದ್ಬಿಟ್ಟು ವಿದ್ವಾಂಸರು ಭಾವಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ನಾವು ರನ್ನ ಕವಿಯ ಏಳಿಗೆ ಯಾವ ರೀತಿ ಆಗಿದೆ ಅಂತ ನಾವು ಊಹೆ ಮಾಡಬಹುದು ಅಂದರೆ ಮೊದಲು ಸಣ್ಣ ಪುಟ್ಟ ಸಾಮಂತರ ಹತ್ರ ಇದ್ದ ಅಂತ ಕಾಣುತ್ತೆ ಆಮೇಲೆ ಅವನು ತಲಕಾಡು ಗಂಗರ ಸೇನಾಧಿಪತಿಯೂ ಮಂತ್ರಿಯೂ ಆಗಿದ್ದ ಚಾಮುಂಡರಾಯನ ಆಶ್ರಯದಲ್ಲಿದ್ದವನು ಆಮೇಲೆ ಚಾಳುಕ್ಯ ಚಕ್ರವರ್ತಿ ತೈಲಪನ ಆಸ್ಥಾನಿಕನಾಗಿ ಇದ್ದು ಅವನ ಮಗ ಇರಿವ ಬಡಂಗನ ಆಶ್ರ ಸತ್ಯಾಶ್ರಯನ ಆಶ್ರಯದಲ್ಲಿಯೂ ಮುಂದುವರೆದಿದ್ದವನು ಈ ರನ್ನ ಮತ್ತೆ ಕನ್ನಡ ನಾಡಿನ ದಾನಚಿಂತಾಮಣಿ ಅತ್ತಿಮೊಬ್ಬೆಯ ಆಶ್ರಯವನ್ನು ಪಡೆದು ಅಜಿತ ತೀರ್ಥಕರ ಪುರಾಣವನ್ನು ರಚಿಸಿದ್ದಾನೆ ಆಕೆಯನ್ನು ಮನದುಂಬಿ ವರ್ಣಿಸಿದ್ದಾನೆ ರನ್ನ ಬಿಳಿ ಎರಳೆಯಂತೆ ಗಂಗಾಜಳದಂತೆ ಸೆವ ಅಜಿತ ಸೇನ ಮುನಿಪತಿಯ ಗುಣಾವಳಿಯಂತೆ ನೆಗಳ್ದ ಕೋಪಣಾಚಲದಂತೆ ಪವಿತ್ರ ಮತ್ತಿಮಬ್ಬೆಯ ಚರಿತಂ ಗಂಗಾಜಲದಂತೆ ಪವಿತ್ರಳು ಬಿಳಿಯ ಅರಳೆಯಂತೆ ಪವಿತ್ರಳಾದವಳು ನೆಗಳ್ದ ಪ್ರಸಿದ್ಧವಾದ ಕೋಪಣಾಚಲದಂತೆ ಪವಿತ್ರಳಾದವಳು ಪ್ರಸಿದ್ಧಳಾದ ಅತ್ತಿಮಬ್ಬೆ ಅಂತ ಅವಳನ್ನು ಹೊಗಳಿ ಹೊಗಳಿ ಬರೀತಾನೆ ಅಜಿತ ಪುರಾಣದಲ್ಲಿ ಮತ್ತು ತನ್ನ ಅಜಿತ ಪುರಾಣದಲ್ಲಿ ಅವನು ತನ್ನ ವಿವರಗಳನ್ನು ಮಾತ್ರವಲ್ಲದಿರ ದಾನ ಚಿಂತಾಮಣಿ ಅತ್ತಿಮಬ್ಬೆಯ ವಂಶದ ವಿವರಗಳನ್ನು ಸಮಗ್ರವಾಗಿ ಕೊಡ್ತಾನೆ ಅದರಲ್ಲಿಯೂ ಅಜಿತ ಪುರಾಣದಲ್ಲಿ ಬರುವಂತಹ ಐತಿಹಾಸಿಕ ವಿವರಗಳು ತುಂಬ ಮುಖ್ಯವಾದವು ನಮ್ಮ ಕನ್ನಡ ಸಾಹಿತ್ಯ ಚರಿತ್ರೆ ಮತ್ತು ಸಾಂಸ್ಕೃತಿಕ ಚರಿತ್ರೆ ಎಲ್ಲವಕ್ಕೂ ತುಂಬ ಮುಖ್ಯವಾದವು ಅದರಲ್ಲಿ ಬರುವಂಥದ್ದು ಆ ರೀತಿಯಾಗಿ ವರ್ಣಿಸಿದ ರನ್ನನು ಅವಳ ಆಶ್ರಯದಲ್ಲಿ ಅಜಿತ ತೀರ್ಥಕರ ಪುರಾಣವನ್ನು ರಚಿಸ್ತಾನೆ ಗದಾಯುದ್ಧವನ್ನು ಇರಿವ ಬಡಂಗ ಸತ್ಯಾಶ್ರಯನ ಆಶ್ರಯದಲ್ಲಿ ರಚಿಸಿದ್ದಾನೆ ಇವನು ಅಷ್ಟೇ ಅಲ್ಲದಿರ ಇವನು ಒಂದು ಮಾತು ಹೇಳ್ತಾನೆ ಆರಾತೀಯ ಕವೀಶ್ವರಾರುಂ ಮುನ್ನಾರ್ಥರಿಲ್ಲ ವಾಗ್ದೇವಿಯ ಭಂಡಾರದ ಮುದ್ರೆಯ ನೊಡೆದನ್ ಸಾರಸ್ವತ ಮನಿಪ ಕವಿತೆಯೊಳ್ ಕವಿರತ್ನನ್ ಅಂದರೆ ತನಗಿಂತ ಹಿಂದಿನ ಕವೀಶ್ವರರು ಕವಿಗಳು ಯಾರೋ ವಾಗ್ದೇವಿಯ ಭಂಡಾರದ ಮುದ್ ಮುದ್ದು ವಾಗ್ದೇವಿಯ ಭಂಡಾರದ ಮುದ್ರೆಯನ್ನು ಒಡೆಯಲು ಸಮರ್ಥರಾಗಿಲ್ಲ ಕಾವ್ಯ ಪ್ರಪಂಚದಲ್ಲಿ ಇಂತಹ ಉತ್ಕೃಷ್ಟವಾದ ಕಾವ್ಯವನ್ನು ರಚಿಸುವಲ್ಲಿ ರನ್ನ ಅಂದರೆ ತಾನು ವಾಗ್ದೇವಿಯ ಭಂಡಾರದ ಬೀಗ ಮುದ್ರೆಯನ್ನೇ ಮುರಿದ ಅಂತ ಹೇಳ್ಕೊತಾನೆ ಅಂದರೆ ಅಷ್ಟು ಆತ್ಮವಿಶ್ವಾಸ ಅವನಿಗೆ ತನ್ನ ಕವಿ ಕಾವ್ಯದ ಬಗ್ಗೆ ಕವಿತೆಯ ಬಗ್ಗೆ ಆಮೇಲೆ ರಸಭಾವ ಔಚಿತ್ಯಗಳನ್ನು ಅವುಗಳ ಅನ್ಯೋನ್ಯ ಸಂಬಂಧವನ್ನು ತಿಳಿದು ಕವಿ ಮಾರ್ಗವನ್ನೂ ಬಿಡದೆ ಸುಂದರವಾದ ದೇಶೀಯ ನುಡಿಗಟ್ಟುಗಳನ್ನು ಸೇರಿಸಿ ಬರೆಯುವುದರಲ್ಲಿ ರನ್ನನಿಗೆ ಸಮ ಯಾರು ಅಂತಂದರೆ ರನ್ನನೇ ಸರಿ ಅವನು ಯಾರು ಅಂದರೆ ಬ್ರಹ್ಮನಿಗೇ ಸರಿ ಅಂತ ಅಂದರೆ ಬ್ರಹ್ಮನಿಗೇ ಸರಿಸಮನಾದ ರೀತಿ ತಾನು ಬರೆಯಬಲ್ಲೆ ಅಂತ ಹೇಳ್ಕೊಂಡಿರುವಂತಹ ಅದು ಕವಿ ರನ್ನ ಆಮೇಲೆ ಇಷ್ಟೆಲ್ಲ ಹೇಳ್ಕೊಂಡ ಮೇಲೆ ತಾನು ಕನ್ನಡ ಭಾಷೆಯಲ್ಲಿ ಬರದೆ ಅಂತ ಹೇಳ್ಕೊತಾನೆ ನಮ್ಮಲ್ಲಿ ಇದನ್ನು ಆಸ್ವಾದಿಸಬೇಕು ಕನ್ನಡ ಮೆರಡರು ನೂರರ ಕನ್ನಡ ಮಾತಿರುಳ ಕನ್ನಡಂ ಮಧುರ ಮ್ಯೋತ್ಪನ್ನಂ ಮಧುರಂ ಉತ್ಪನ್ನಂ ಸಂಸ್ಕೃತ ಮೇನೆ ಸಂಪನ್ನಂ ನೆಗಳ್ ದುಬಯ ಕವಿತೆಯೊಳ್ ಕವಿರನ್ನನ್ ಪುಲಿಗೆರೆ ಬೆಳ್ವಲಗಳ ಆರುನೂರು ಗ್ರಾಮಗಳಲ್ಲಿ ವಾಡಿಕೆಯಾಗಿರುವ ಇಲ್ಲಿ ಏನಾಗಿದೆ ಅಂತಂದ್ರೆ ಆರುನೂರು ಗ್ರಾಮ ಅಂತ ತಗೊಳ್ಳೋದು ತಪ್ಪಾ ಅನ್ನೋದ್ರ ಮೇಲೆ ಜಿಜ್ಞಾಸೆ ನಡೆದಿದೆ ಬೆಳ್ವಲ ಮುನ್ನೂರು ಪುಲಿಗೆರೆ ಮುನ್ನೂರು ಅಂತ ಪ್ರಸಿದ್ಧವಾಗಿತ್ತು ಆವಾಗ ಅದು ಆಯಾ ಪ್ರದೇಶವಾಸಿಗಳ ಸಂಖ್ಯೆಯನ್ನೇ ಸೂಚಿಸುತ್ತೆ ಏನು ಗ್ರಾಮಗಳನ್ನು ಸೂಚಿಸಬಹುದು ಬೇರೆ ಏನೂ ಇರಬಹುದು ಅದರ ಅದರ ತಿರುಳ್ಗನ್ನಡದಲ್ಲಿ ಬರದೆ ಅಂತ ಹೇಳ್ಕೊತಾನೆ ಇದೇ ರೀತಿ ರಾಜದ್ರಾಜಕ ಮೆನಿಸಿದ ಸಹಜದ ಪುಲಿಗೆರೆಯ ತಿರುಳ್ಗನ್ನಡದೊಳು ಅಂತ ಪಂಪ ಹೇಳ್ಕೊತಾನೆ ರನ್ನ ಕೂಡ ಅದೇ ಪ್ರದೇಶದವನೇ ಹೆಚ್ಚು ಕಡವೆ ಅಂದರೆ ಇವರಿಬ್ಬರೂ ಒಬ್ಬ ಒಂದೇ ಪ್ರದೇಶದ ಕವಿಗಳು ಅನ್ನೋದು ಸ್ಪಷ್ಟ ಇದೆ ನಮಗೆ ಈ ರೀತಿಯಾಗಿ ಅವನು ಪುಲಿಗೆರೆ ಬೆಳ್ವಲ ಅಲ್ಲಿನ ತಿರುಳ್ಗನ್ನಡದ ಕನ್ನಡದಲ್ಲಿ ಬರದೆ ಮತ್ತೆ ಕನ್ನಡ ಮತ್ತೆ ಸಂಸ್ಕೃತ ಎರಡರ ಈ ಉಭಯ ಭಾಷೆಗಳಲ್ಲೂ ಕೂಡ ತಾನು ಪ್ರವೀಣ ಅಂತ ಹೇಳ್ಕೊತಾನೆ ಯಾರು ಕವಿ ರನ್ನ ಅಲ್ಲ ಇವನು ಬರೆದಿರಬಹುದು ಸಾಧ್ಯತೆ ಇದೆ ಸಂಸ್ಕೃತದಲ್ಲಿಯೂ ಕಾವ್ಯಗಳನ್ನು ಬರೆದಿರೋ ಸಾಧ್ಯತೆ ಇದೆ ಯಾಕೆ ಅಂತಂದರೆ ಉತ್ತರಕಾಲೀನ ಕೆಲವೊಂದು ಉದ್ಧೃತಿಗಳಲ್ಲಿ ಅಂದರೆ ಸಂಸ್ಕೃತ ಕವಿಗಳ ಉದ್ಧೃತಿಗಳಲ್ಲಿ ಶಾಸ್ತ್ರ ಕವಿ ಶಾಸ್ತ್ರ ಕವಿಗಳ ಉದ್ಧೃತಿಗಳಲ್ಲಿ ರನ್ನನ ಹೆಸರಿನಲ್ಲಿ ಒಂದು ಪದ್ಯ ಕೂಡ ಸಿಕ್ಕುತ್ತೆ ಸಂಸ್ಕೃತ ಪದ್ಯ ನಮಗೆ ಹಾಗಾಗಿ ಈತ ಸಂಸ್ಕೃತದಲ್ಲೂ ಬರೆದಿರೋ ಸಾಧ್ಯತೆ ನಿಚ್ಚಳವಾಗಿದೆ ಇದು ಹಾಗಾಗಿ ಈತ ಬರದೇ ಈತ ಸಂಸ್ಕೃತ ಮತ್ತು ಕನ್ನಡ ಎರಡರಲ್ಲಿಯೂ ಬರೆಯವಲ್ಲ ಸಮರ್ಥ ಅನ್ನೋದು ಸ್ಪಷ್ಟ ಆಗುತ್ತೆ ಆಮೇಲೆ ನಾನು ಶ್ರೇಷ್ಠ ರತ್ನ ಪರೀಕ್ಷಕ ಅಂತ ಹೇಳ್ಕೊಂಡ್ರು ಕೂಡ ಆದಿಶೇಷನ ಹೆಡೆಯಲ್ಲಿರುವ ರತ್ನಗಳನ್ನು ಪರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇದೆಯಾ ನಾನು ಉತ್ ಉತ್ತಮ ಕಾವ್ಯಗಳನ್ನು ವಿಮರ್ಶೆ ಮಾಡಬಲ್ಲೆನೆಂಬ ಹೆಗ್ಗಳಿಕೆಯನ್ನು ಅಂದರೆ ನಾನು ಒಳ್ಳೊಳ್ಳೆ ಕಾವ್ಯಗಳನ್ನೆಲ್ಲ ವಿಮರ್ಶೆ ಮಾಡ್ತೀನಿ ಅಂತ ಹೇಳ್ಕೋತಾರಲ್ಲ ಅವರಿಂದ ರನ್ನನ ಅಂದರೆ ನನ್ನ ಕಾವ್ಯವನ್ನು ಕಾವ್ಯರತ್ನವನ್ನು ವಿಮರ್ಶೆ ಮಾಡೋದಕ್ಕೆ ಸಾಧ್ಯ ಇದೆಯಾ ಇರಬೇಕು ಅದಕ್ಕೆ ಎಂಟೆದೆಯ ಬಂಟರಾಗಿರಬೇಕು ಅದನ್ನೇನಾದರೂ ನನ್ನ ಕಾವ್ಯಗಳನ್ನು ವಿಮರ್ಶೆ ಮಾಡಬೇಕು ಅಂದರೆ ಎಂಟೆದೆಯ ಬಂಟರಾಗಿರಬೇಕು ಆದುದರಿಂದ ಈ ಕಾರ್ಯಕ್ಕೆ ಅಂದರೆ ನನ್ನ ಕಾವ್ಯಗಳನ್ನು ವಿಮರ್ಶೆ ಮಾಡಲು ಮುಂದೆ ಬರೋವನು ಫಣಿಪತಿಯ ಅಂದರೆ ಆದಿಶೇಷನ ಫಣಾರತ್ನದಂತೆ ಆದಿಶೇಷನ ಹೆಡೆಯ ಮೇಲಿರುವ ರತ್ನದಂತೆ ಉಜ್ವಲವಾದ್ದು ವಿಮರ್ಶೆಗೆ ಬೊಗ್ಗುವಂಥದ್ದಲ್ಲ ವಿಮರ್ಶೆಗೆ ಅತೀತವಾದ್ದು ಅನ್ನು ಪ್ರಜ್ಞೆಯನ್ನು ಇಟ್ಕೊಂಡು ಮಾಡಬೇಕು ಅಂತ ಹೇಳ್ಕೊತಾನೆ ಅಂದರೆ ತನ್ನ ಕಾವ್ಯ ಉತ್ಕೃಷ್ಟವಾದ್ದು ಅನ್ನೋ ಆತ್ಮಪ್ರತ್ಯು ಆಮೇಲೆ ಹಳೆಯದೆಲ್ಲ ಸರಿ ಹಳೆಯದೆಲ್ಲ ಸರಿ ಈವಾಗಿರೋ ಕವಿಗಳದೆಲ್ಲ ಏನು ಚೆನ್ನಾಗಿಲ್ಲ ಅನ್ನೋ ಭಾವನೂ ತಾಳೋದ್ ಬೇಡ ಅಂತಲೂ ಇವನು ಅದಕ್ಕೂ ಹೇಳ್ತಾನೆ ಆಮೇಲೆ ಇಷ್ಟೆಲ್ಲ ಹೇಳದ ಮೇಲೆ ಅವನು ಹಲವಾರು ಪದ್ಯಗಳಲ್ಲಿ ತನ್ನ ಬಗ್ಗೆ ಹೇಳ್ಕೊಬೇಕಾದ್ರೆ ಕಟುವಾಗಿ ಹೇಳ್ಕೊತಾನೆ ಒಂದು ವಿಷಯನ ಅವನು ಸಮಾಜದ ಸಮಕಾಲೀನ ಪರಿಸ್ಥಿತಿಯ ನಿದರ್ಶನವೂ ಇರಬಹುದು ನೋಡಿ ಶ್ರೀಮಂತನಲ್ಲಿ ಔದಾರ್ಯವು ವಿದ್ವಾಂಸನಲ್ಲಿ ಅಸೂಯೆಯೂ ಇರಲಾರದು ಅರ್ಥಾತ್ ಶ್ರೀಮಂತನು ಲೋಭಿಯು ವಿದ್ವಾಂಸನು ಮತ್ ಮತ್ಸರಗ್ರಸ್ತನು ಅಂದರೆ ಅದರ ಮೇಲೆ ಕುಹಕಿಯಾಗಿದ್ದರೆ ಮತ್ಸರ ಇಟ್ಕೊಂಡಿದ್ದರೆ ಆ ಕವಿಗಳು ಕಷ್ಟ ತುಂಬ ಕವಿಗಳಿಗೆ ತ್ಯಾ ಆದ್ದರಿಂದ ಏನು ಮಾಡಬೇಕು ಅಂತಂದರೆ ಹೆಚ್ಚಾಗಿ ಧನಿಕರು ಕಡುಲೋಬಿಗಳು ವಿದ್ವಾಂಸರು ಮತ್ಸರಿಗಳು ಆಗಿರುತ್ತಾರೆ ಆದರೂ ಇದಕ್ಕೆ ಅಪವಾದವಾಗಿ ಉದಾರರು ಶ್ರೀಮಂತರು ಮತ್ತು ಸಹೃದಯ ವಿದ್ವಾಂಸರು ಅಲ್ಲಲ್ಲಿ ಅಪರೂಪವಾಗಾದರೂ ಸಿಗ್ತಾರೆ ಅನ್ನೋ ಒಂದು ಮಾತನ್ನು ಹೇಳ್ತಾನೆ ಕಟುವಾಗಿ ಬೈತಾನೆ ಧನಿಕರು ಕಡುಲೋಬಿಗಳು ವಿದ್ವಾಂಸರು ಮತ್ಸರ ಉಳ್ಳವರು ಅಂದರೆ ಇನ್ನು ಕರುಬವರು ಅಂತ ಅಷ್ಟು ಧೈರ್ಯವಾಗಿ ಹೇಳಿದ್ರು ಕೂಡ ಅದಕ್ಕೂ ಅಪವಾದಾಗಿರ್ತಾರೆ ಮಾತನ್ನು ಮಾತನ್ನೂ ಅವನು ಈ ರೀತಿಯಾಗಿ ಹೇಳದವನು ಮುಂದಕ್ಕೆ ಒಂದು ಮಾತನ್ನು ಬರೀತಾನೆ ಈ ಮಹಾಕಾವ್ಯವನ್ನು ದಂಡನಾಯಕನಾದ ಕೇಶಿ ತಿದ್ದರಿಂದ ತಿದ್ದಿದ್ದರಿಂದ ತನ್ನ ಕಾವ್ಯ ನಿರ್ದೋಷವಾಯಿತು ಕೀರ್ತಿಗೆ ಅನ್ವಯವಾಯಿತು ಅಂದರೆ ಕೀರ್ತಿಯುಳ್ಳದ್ದಾಯಿತು ಅಂತಲೂ ಹೇಳ್ಕೊತಾನೆ ಇಲ್ಲಿಗೆ ತನ್ನ ಒಂದು ಹಂತವನ್ನು ಈತ ಮುಗಿಸ್ತಾನೆ ಈ ರೀತಿ ಒಂದು ಹಂತವನ್ನು ಮುಗಿಸಿದ ಯಾರು ರನ್ನ ಮುಂದಕ್ಕೆ ಕತೆಯ ಪ್ರಾರಂಭವನ್ನು ಆರಂಭಿಸ್ತಾನೆ ಕಥೆಯ ಪ್ರಾರಂಭ ಯಾವ ಥರ ಇದೆ ಅನ್ನೋದನ್ನು ಮುಂದೆ ವಿಷಯವಾಗೇ ಹೇಳಲಾಗತ್ತೆ ಈಗ ಒಟ್ಟಾರೆಯಾಗಿ ಮೊದಲನೇ ಆಶ್ವಾಸದ ಇದು ಇದು ಈಗ ಮುಂದಕ್ಕೆ ಹೇಳೋದು ಕೂಡ ಮೊದಲನೇ ಆಶ್ವಾಸದ ಪದ್ಯಗಳೇ ಆದ್ರೂ ಇಷ್ಟರವರೆಗೂ ಹೇಳಿದ ವಿವರವಾದ ವಿಷಯ ಏನು ಅಂತಂದರೆ ಈತ ಇರುವ ಬಡಂಗ ಸತ್ಯಾಶ್ರಯ ದೇವನನ್ನು ಅಭೇದವಾಗಿ ಸ್ತುತಿಸಿ ತನ್ನ ಕಾವ್ಯವನ್ನು ರಚಿಸಿದ್ದಾನೆ ಅಂದರೆ ಭೀಮನೇ ಇರಿವಬಡಂಗ ಸತ್ಯಾಶ್ರಯ ಎನ್ನುವ ಭಾವನೆಯಲ್ಲಿ ರಚಿಸಿದ್ರಿಂದ ಎಷ್ಟೋ ಬಾರಿ ಇರಿವಬಡಂಗನ ಬೆಡಂಗನ ಸಾಹಸಗಳು ಒಂದೇ ಭೀಮನ ಸಾಹಸಗಳು ಒಂದೇ ಅನ್ನೋದು ಸ್ಪಷ್ಟವಾಗಿ ಹೇಳದಂಗಾಗತ್ತೆ ಈ ರೀತಿ ಹೇಳಿದಾಗ ನನ್ನ ಆತ್ಮಪ್ರತ್ಯಯದಿಂದ ಹೇಳ್ಕೊತಾನೆ ತನ್ನ ಬಗ್ಗೆ ಇರಿವಬಡಂಗ ಸತ್ಯಾಶ್ರಯನ ವಿವರಗಳನ್ನು ವಂಶದ ವಿವರಗಳನ್ನು ಅವನ ಸಾಹಸಗಳನ್ನು ಕೊಡ್ತಾನೆ ಈ ರೀತಿ ಕೊಟ್ಟಾಗ ಅನೇಕ ಐತಿಹಾಸಿಕ ವಿವರಗಳು ಕೂಡ ನಮಗೆ ಸಿಕ್ಕುತ್ತೆ ಅನ್ನೋದು ಕೂಡ ನಾವು ಗಮನಿಸಬೇಕಾಗುತ್ತೆ ಆದ್ದರಿಂದ ಈ ಆರಂಭದ ಈ ಭಾಗದಲ್ಲಿ ಐವತ್ತೊಂದು ಪದ್ಯಗಳಲ್ಲಿ ವರ್ಣನೆಗಳು ಮತ್ತು ರನ್ನಕವಿಯ ಸಂಕ್ಷಿಪ್ತ ಇತಿವೃತ್ತದ ಜೊತೆಗೆ ಕಲ್ಯಾಣದ ಚಾಲುಕ್ಯರ ವೈಭವ ವಂಶಾವಳಿ ಮತ್ತೆ ಅವರ ಸಾಹಸಗಳು ಇತ್ಯಾದಿ ಹಲವು ವಿಸ್ತಾರವಾಗಿ ವರ್ಣಿತವಾಗಿದೆ ಮತ್ತು ಅಪರೂಪದ ಶಬ್ದಗಳಿದೆ ಅದರಲ್ಲಿ ಈಗ ಅಲ್ಲಿ ಬರುವಂಥ ಒಂದು ಮಾತು ಒಂದು ಶಬ್ದ ಯಾವುದು ಅಂದರೆ ಸೊಡರ್ ಅಂತ ಸೊಡರ್ ಅಂದ್ರೆ ದೀಪ ಅಂತ ಅಚ್ಚ ಕನ್ನಡ ಶಬ್ದ ಇವತ್ತು ನಮಗೆ ಬಿಟ್ಟು ಹೋಗಿದೆ ಅದು ಆ ರೀತಿಯಾದದ್ದು ಕೂಡ ಇದೆ ಆದ್ದರಿಂದ ನ ಇದರಲ್ಲಿ ಅಲಂಕಾರಗಳು ಶ್ಲೇಷಾಲಂಕಾರ ರೂಪಕಾಲಂಕಾರ ಉಪಮಾಲಂಕಾರ ಮುಂತಾದವು ಕೂಡ ಎಡೆವಡೆದಿದೆ ನಾವು ಅಧ್ಯಯನ ಮಾಡೋರು ಇಂತಹ ಒಂದು ಹಲವಾರು ಸೂಕ್ಷ್ಮಗಳನ್ನು ಇಟ್ಟುಕೊಂಡು ನಾವು ಅಧ್ಯಯನ ಮಾಡಬೇಕಾಗತ್ತೆ ಇದರಲ್ಲಿ ಮತ್ತೇಬ ವಿಕ್ರೀಡಿತ ಮತ್ತು ಕಂದ ಪದ್ಯಗಳೇ ಪ್ರಧಾನವಾಗಿದೆ ಖ್ಯಾತ ಕಾರ್ನಾಟಕ ಎನ್ನುವ ಆರು ವೃತ್ತಗಳನ್ನು ಬಳಸಿ ಕಾವ್ಯ ರಚನೆ ಮಾಡಿದ್ದಾನೆ ಇದಿಷ್ಟು ಐವತ್ತೊಂದು ಪದ್ಯಗಳವರೆಗೂ ಇರುವಂತಹದ್ದು ಒಂದು ಪೀಟಿಕೆ ಅಂತ ನಾವು ಇಟ್ಕೋಬಹುದು ಈ ಪೀಠಿಕೆಯಾದ ಮೇಲೆ ಮುಂದಕ್ಕೆ ಬರುವುದು ಕತೆಯ ಪ್ರಾರಂಭ ಆದ್ದರಿಂದ ಇದು ಕೂಡ ಮೊದಲನೇ ಆಶ್ವಾಸದಲ್ಲೇ ಇದೆ ಪ ಯಾವುದು ಐವತ್ತೆರಡನೇ ಪದ್ಯದಿಂದ ಮತ್ತೆ ಸಣ್ಣ ಪುಟ್ಟ ಹಸ್ತ ಲೋಪದೋಷಗಳು ಧಾರಾಳವಾಗಿದೆ ಯಾಕೆ ಅಂತಂದರೆ ಹಸ್ತಪ್ರತಿಗಳು ಹೆಚ್ಚಿಗೆ ಸಿಕ್ಕಿಲ್ಲದೆ ಇರೋದ್ರಿಂದ ಅನೇಕ ಕಡೆ ತಪ್ಪು ಪಾಠಗಳು ಇರೋದರಿಂದ ಕೆಲವು ಕಡೆ ಮುಗ್ಗರಿಸಿದಂತಾಗುತ್ತದೆ ಇದನ್ನು ಕೂಡ ನಾವು ಗಮನಿಸಿಕೊಂಡು ಮುಂದುವರಿಯಬೇಕು ಮೊದಲನೇ ಆಶ್ವಾಸದಲ್ಲಿ ಐವತ್ತೆರಡನೇ ಪದ್ಯದಿಂದ ಕತೆ ಒಲುಮಟ್ಟಿಗೆ ಆರಂಭ ಆಗುತ್ತೆ ಇಲ್ಲಿ ಎಷ್ಟು ಶಕ್ತಿಶಾಲಿಯಾಗಿ ವರ್ಣಿಸಿದ್ದಾನೆ ಅಂದರೆ ಕವಿ ಆ ಪದ್ಯವನ್ನು ನಾವು ಅನುಭವಿಸಿ ಆಸ್ವಾದಿಸಬೇಕು ಕುರುಭೂ ಮೃದ್ಬಲ ತೂಲ ಕಾಲ ಪವನನ್ ಅಂದರೆ ತೂಲ ಅಂದರೆ ಹತ್ತಿ ಇಲ್ಲಿ ಕುರುರಾಜನ ಸೈನ್ಯದ ಸಾಲೆಂಬ ಹತ್ತಿಗೆ ಕುರುರಾಜನ ಸೈನ್ಯದ ಸಾಲೆಂಬ ಹತ್ತಿಗೆ ಕಾಲಪವನ ಅಂದರೆ ಅವನು ಭೀಮ ಯಮಪ್ರಾಯನಾದವನು ಅಂತ ಅಂದರೆ ಯಮನಂತಿರುವವನು ಕೌರವ್ಯ ಕೇಸರಿ ದುಶ್ಯಾಸನ ರಕ್ತ ರಕ್ತವದನನ್ ದುರ್ಯೋಧನೋರು ಕ್ಷಮಾಧರ ವಜ್ರನ್ ಕುರುರಾಜ ರತ್ನಮಕುಟೋತ್ಕೂಟ ಟಾಂಗ್ರಿ ಸಂಘಟ್ಟ ಸಂಗರನೆಂದಭಿವರ್ಣಿಪೆನ್ ರಣಯಶ್ರೀರಾಮನನ್ ಭೀಮನನ್ ಅಂದರೆ ದುರ್ಯೋಧನನೆಂಬ ಸೈನ್ಯವೆಂಬ ಹತ್ತಿಯ ರಾಶಿಗೆ ಪ್ರಳಯಕಾಲದ ಮಾರುತನಂತಿರುವವನು ಅಂದರೆ ಗಾಳಿಯಂತಿರುವವನು ಭೀಮ ವಾಯುವಿನ ಮಗ ಅದಕ್ಕೆ ಈ ವರ್ಣನೆ ಬಂದಿದೆ ಕೌರವರೆಂಬ ಮದಗಜಗಳಿಗೆ ಸಿಂಹಪ್ರಾಯನಾದವನು ದುಷ್ಯಾಸನನ ರಕ್ತದಿಂದ ಕೂಡಿದ ಅಂದರೆ ರಕ್ತದ ಕಲೆಯಿಂದ ಕೂಡಿದ ಮುಖವನ್ನುಳ್ಳವನು ದುರ್ಯೋಧನನ ತೊಡೆಗಳೆಂಬ ಪರ್ವತಕ್ಕೆ ವಜ್ರಾಯುಧದಂತಿರುವವನು ಕೌರವನ ಕಿರೀಟದ ಉನ್ನತ ಶಿಖರವನ್ನು ಅಂದರೆ ಕೌರವನ ಕಿರೀಟದ ಉನ್ನತ ಶಿಖರವನ್ನು ಅಂತ ಅಂದರೆ ಕೌರವನ ಶಿಖರ ತುಂಬ ಮಹತ್ವಪೂರ್ಣವಾದ್ದು ಅದನ್ನು ಯುದ್ಧದಲ್ಲಿ ತನ್ನ ಕಾಲಿನ ಕೆಳಗೆ ಬೀಳುವಂತೆ ಮಾಡಿದವನು ಯುದ್ಧದಲ್ಲಿ ಜಯಗಳಿಸಿದವನು ಮತ್ತೆ ಶ್ರೀರಾಮನಂತೆ ಕೀರ್ತಿಯನ್ನು ಪಡೆದವನು ಆದ ಭೀಮನನ್ನು ಅಂದರೆ ಇರಿವಬೆಡಂಗ ಸತ್ಯಾಶ್ರಯನನ್ನು ವಿಶೇಷವಾಗಿ ವರ್ಣಿಸುತ್ತೇನೆ ಅಂತ ವೀರರಸಕ್ಕೆ ಉತ್ಕೃಷ್ಟವಾದ ಶೈಲಿನಲ್ಲಿ ಕವಿ ವರ್ಣಿಸಿದ್ದಾನೆ ಇಲ್ಲಿ ಕುರುಭೂಭೃದ್ಬಲ ತೂಲ ಪವನ ತೂಲ ಅಂದರೆ ಹತ್ತಿ ಗಾಳಿ ಬೀಸಿದ್ರೆ ಹತ್ತಿ ಹಾರೋಗಲ್ವೇ ಹಾಗೆ ಕುರುರಾಜನ ಸೈನ್ಯವೆಂಬ ಹತ್ತಿ ಅಲ್ಲಿ ಅದು ಯಾರಿಗೆ ಎದುರಾಗಿ ನಿಂತಿದೆ ಭೀಮನಿಗೆ ಹೇಳಿ ಕೇಳಿ ವಾಯುವಿನ ಮಗ ಅಂತಹ ವಾಯುವಿನ ಮಗ ಒಂದು ಸಲ ಏನಾದರೂ ವಿಜೃಂಭಿಸಿದ್ರೆ ಈ ಕುರುರಾಜನ ಸಾಲೆಂಬ ಸೈನ್ಯದ ಹತ್ತಿ ತೂರೋಗಲ್ವೇ ಎಷ್ಟು ಸಹಜವಾಗಿ ಅದ್ಭುತವಾಗಿ ಬರೆದಿದ್ದಾನೆ ಕವಿ ಅಂದರೆ ಈ ಹಿನ್ನೆಲೆಯಲ್ಲಿ ಇದೇ ರೀತಿಯಾಗಿ ಮುಂದಿನ ಪದ್ಯವನ್ನು ನೋಡಬೇಕು ಯುದ್ಧದಲ್ಲಿ ಚಲ್ಲಾಪಿಲ್ಲಿಯಾಗಿ ಓಡೋದ ಆನೆಗಳೆಲ್ಲನೂ ದಿಗ್ಗಜಗಳಾದವು ಅಂತಂದರೆ ಓಡೋದು ಆನೆಗಳೆಲ್ಲ ದಿಕ್ಕು ದಿಕ್ಕುಗಳಲ್ಲೆಲ್ಲ ಚದರೋಯ್ತು ಅವುಗಳೇ ದಿಗ್ಗಜ ಅಂತಾಗಿದ್ದು ಶತ್ರುರಾಜರ ಸಮೂಹವೇ ದಿಕ್ಪಾಲಕ ಸಮೂಹವಾಯಿತು ಎಷ್ಟು ಜನ ಎಂಟು ಜನ ಆ ಎಲ್ಲಿ ಯಾರ್ಯಾರು ಸೋತೋದ್ರೋ ಶತ್ರುರಾಜರ ಸಮೂಹ ಅಂದರೆ ಶತ್ರುಗಳು ಯಾ ಅಂತ ಯಾರ್ಯಾರಿದ್ರು ಅವರೆಲ್ಲ ಸೋತೋದ್ರು ಯಾರ ಕೈನಲ್ಲಿ ಹಿರಿಯ ಬಡಂಗ ಸತ್ಯಾಶ್ರಯನ ಕೈನಲ್ಲಿ ಸೋತೋದ್ರಲ್ಲ ಅವರು ಸೋತೋಗಿದ್ದು ಎಲ್ಲೆಲ್ಲಿ ಓಡೋದ್ರೋ ಸೋತು ಹೋಗಿ ಅವರೇ ದಿಕ್ಪಾಲಕರಾಗೋದ್ರು ಶತ್ರು ಕನ್ಯೆಯರೇ ದಿಗಂಗನೆಯರಾದರು ಶತ್ರುಗಳ ಕನ್ಯೆಯರು ಅಂದರೆ ಶತ್ರುವಿನ ಪತ್ನಿಯರಾಗಬಹುದು ಅಥವಾ ಬೇರೆಯವರಾದರೂ ಆಗಬಹುದು ಅವರೇನೇ ದಿಕ್ಕ ದಿಕ್ಕುಗಳಲ್ಲಿ ದಿಕ್ಪಾಲಕರ ಜೊತೆ ಇದ್ದ ದಿಗಂಗನೆಯರು ಅಂದರೆ ದಿಕ್ಕಿನ ಕನ್ಯೆಯರಾದರು ಅಂತ ಹೇಳೋದೇನೇ ನಾವು ಸರಿ ಇದರಿಂದನೇ ಗೊತ್ತಾಗುತ್ತೆ ಸತ್ಯಾಶ್ರಯ ದೇವನ ಶೌರ್ಯ ಎಂತಹುದು ಅಂತ ಆಮೇಲೆ ಯಾವ ರೀತಿ ಹೊಡೆದರು ಇಲ್ಲಿ ಏನಾಗಿದೆ ಅಂದರೆ ಎರಡು ಪದ್ಯಗಳಲ್ಲಿ ಇದು ಮುಂದುವರೆದಿದೆ ಪದ್ಯ ಅನ್ನೋದಿಲ್ಲ ಕರಮಿರಿದು ಹಿಡಿಂಬ ಜಟಾಸುರರ ಜರಾಸಂದ ಸಂಧಿಗಳು ಮನ್ ಬಕ ಸಂಹರಣನ್ ಕೀಚಕ ಮತನನ್ ನಿರಸ್ತಮಿತ ವೈರಿ ನಿವಹ ಗಜ ಸಿಂಹಬಲನ್ ಅಂತ ಹೇಳಿ ಮುಂದೆ ಕಳದುಶ್ಯಾಸನ ದುಶ್ಯಾಸನ ಕೃಷ್ಣ ಲೋಹಿತ ಜಲಾಶ್ಲಿಷ್ಟನ್ ಕುರುಪ್ರೋದ್ಭವ ಪ್ರಳಯಜ್ವಾಲಿ ಸುಯೋಧನೂರು ಮುಕುಟೋದ್ಘಟ್ಟ ಪ್ರತಿಜ್ಞಾಕ್ಷರ ಒಳಿ ವಿನ್ಯಸ್ತ ವಿಶಾಲ ನಿಶ್ಚಳ ಶಿಲಾಸ್ತಂಭಂ ಕುರುಕ್ಷೇತ್ರದೊಳ್ ಪ್ರಳಯೋಗ್ರಾಂತನಂತಕ ಗುರುವನೊಳಗೊಂಡಿದ್ದನ್ ಹಿಡಿಂಬಾಂತಕನ್ ಇದರ ಒಟ್ಟು ಅರ್ಥವನ್ನು ಈ ರೀತಿ ಹೇಳಬಹುದು ಹಿಡಿಂಬ ಜಟಾಸುರ ಜರಾಸಂದ ಬಕ ಕೀಚಕ ಮೊದಲಾದವರ ಶತ್ರು ಮೊದಲಾದವರನ್ನು ಶತ್ರುಗಳನ್ನು ಮತ್ತೆ ಮದ ಮದದಾನೆಗಳನ್ನು ಸಂಪೂರ್ಣ ನಾಶಪಡಿಸಿದ ಭೀಮನು ದುಷ್ಯಾಸನ ದುಷ್ಟನಾದ ದುಷ್ಯಾಸನನ ಕಪ್ಪಾದ ರಕ್ತದಿಂದ ಲೇಪಿತನಾದವನು ಅಂದರೆ ರಕ್ತವನ್ನು ಕುಡಿದಿದ್ದರಿಂದ ಅವನ ಮುಖ ಹೇಗಿತ್ತು ಅಂತ ಅಲ್ಲಿ ವರ್ಣಿಸ್ತಾ ಇದ್ದಾನೆ ಕೌರವರಿಗೆ ಪ್ರಳಯಾಗ್ರಿ ಸದೃಶನಾದವನು ಸ ದುರ್ಯೋಧನನ ತೊಡೆಯೆಂಬ ಕಿರೀಟಗಳನ್ನು ಅಥವಾ ತೊಡೆ ಕಿರೀಟ ಎರಡನ್ನು ಪುಡಿಗಟ್ಟುವುದೆಂಬ ಪ್ರತಿಜ್ಞಾಕ್ಷರಗಳ ವಿನ್ಯಾಸವುಳ್ಳ ವಿಶಾಲವೂ ಸ್ಥಿರವೂ ಆದ ಶಿಲಾಸ್ತಂಭದಂತಿರುವವನು ಅಂದರೆ ದುರ್ಯೋಧನನ ತೊಡೆ ಮತ್ತು ಕಿರೀಟಗಳನ್ನು ಪುಡಿ ಮಾಡಬೇಕು ಅಂತ ಪ್ರತಿಜ್ಞೆ ಮಾಡಿರುವಂಥ ಮಹಾನುಭಾವನು ಭಾವನು ಆದ ಹಿಡಿಂಬಾಂತಕನು ಹಿಡಿಂಬೆಯ ಅಣ್ಣ ಹಿಡಿಂಬ ಅವನನ್ನು ಕೊಂದವನು ಅಂತಕ ಅಂದರೆ ಯಮ ಪ್ರಳಯ ಕಾಲದ ಭೀಷಣ ಯಮನಂತೆ ಭಯವನ್ನು ಹುಟ್ಟಿಸುತ್ತಾ ನಿಂತಿದ್ದ ಭೀಮಸೇನ ಅದೇ ರೀತಿ ಸತ್ಯಾಶ್ರಯ ದೇವ ಅಂತ ನಾವು ಅಧ್ಯಹಾರ ಮಾಡ್ಕೋಬೇಕು ಇಲ್ಲಿ ಏನು ಅಂತಂದ್ರೆ ಉಪಮಾಲಂಕಾರ ರೂಪಕಾಲಂಕಾರ ಎರಡನ್ನೂ ತಂದು ರೌದ್ರ ಭಯಾನಕ ರಸಗಳನ್ನು ಒತ್ತಟ್ಟಿಗೆ ಇಟ್ಟಿದ್ದಾರೆ ಕವಿ ರೌದ್ರ ಭಯಾನಕ ರಸಗಳನ್ನು ಇಲ್ಲಿ ಈ ರೀತಿ ಆದಾಗ ಮುಂದಕ್ಕೆ ಎಲ್ಲ ಸ್ವ ಶೌರ್ಯವನ್ನು ಅಂದರೆ ಪರ ಇಲ್ಲಿ ಭೀಮನ ವರ್ಣನೆಯೇ ಪ್ರಧಾನವಾಗಿ ಬರುತ್ತೆ ಇಲ್ಲಿ ಭೀಮಸೇನನ ಪ್ರತಿಜ್ಞೆ ಎಂತಹುದು ಅದರಿಂದಾದ ಪರಿಣಾಮ ಎಂತಹುದು ಅಂತೆಲ್ಲ ವಿವರವಾಗಿ ಬರುತ್ತೆ ಮತ್ತು ಕೃಷ್ಣ ಎಷ್ಟು ಪ್ರಯತ್ನ ಮಾಡಿದ್ರೂ ಸಂಧಿ ಬಗ್ಲಿಲ್ಲ ದುರ್ಯೋಧನ ಆದ್ದರಿಂದ ಕಡೆಗೆ ಎಲ್ಲರನ್ನು ಯುದ್ಧ ಮಹಾಭಾರತದ ಮಹಾಯುದ್ಧ ಆಗಿ ಕಡೆಗೆ ಎಲ್ಲರನ್ನೂ ಕಳೆದುಕೊಂಡು ದುರ್ಯೋಧನ ಮಾತ್ರವೇ ಅಲ್ಲಿ ದುರ್ಯ ಕುರುರಾಂಗಣದಲ್ಲಿ ಉಳಿಯುವಂತಾಯಿತು ಆದರೆ ಪ್ರಯೋಜನ ಏನು ಅವನಿಗೂ ಕೂಡ ಕಷ್ಟ ತಪ್ಪಿದ್ದಲ್ಲ ವಿಧಿ ಬಲವತ್ತರವಾದ್ದು ಭೀಮನಿಗೆ ಕೌರವಾಂತಕ ಅನ್ನೋ ಬಿರುದು ಸಾಧಿತವಾಗಬೇಕಾದರೆ ಅಂದರೆ ಅವನಿಗೆ ತಾನು ಮಾಡಿದ ಪ್ರತಿಜ್ಞೆಯ ಪ್ರಕಾರ ಕೌರವನನ್ನು ಕೊಂದ ಅನ್ನೋ ಹೆಸರು ಬರಲೇಬೇಕು ಅಂತಂದರೆ ದುರ್ಯೋಧನನ್ನು ಸಂಹಾರ ಮಾಡಲೇಬೇಕಲ್ವೇ ಈ ಬ ಇದನ್ನು ಬೇಗ ನೀನು ಮುಗಿಸಬೇಕು ಮುಗಿಸಬೇಕು ಅಂತ ಹೇಳಿ ಕವಿ ಅಲ್ಲಿ ಬರೀತಾನೆ ದುಷ್ಟ ದುಶ್ಯಾಸನ ಎದೆಯಿಂದ ಮೇಲಕ್ಕೆ ಹಾರುತ್ತಿದ್ದ ಕೆನ್ನೆತ್ತರಿಂದ ನಿನ್ನ ಕೋಪಾಜ್ನೆಯು ಶಮನವಾಗುತ್ತಿದ್ದರೂ ಶಮನವಾಗುತ್ತಿದ್ದರೂ ಅಥವಾ ಶಮನವಾಗದಿದ್ದರೂ ಅದೇಕೆ ಕೋಪವು ನಿನಗಿಲ್ವೇ ಇಲ್ಲ ಅನ್ನೋ ಥರ ನಿಂತಿದ್ದೀಯಾ ಅಂತ ವರ್ಣಿಸ್ತಾನೆ ಕವಿ ಆಮೇಲೆ ಇಷ್ಟೆಲ್ಲ ಬರೆದ ಮೇಲೆ ಭೀಮನ ಕೋಪತಾಪಗಳನ್ನು ವರ್ಣಿಸ್ತಾ ದ್ರೌಪದಿಗಾದ ಪರಾಭವವನ್ನು ನೀನು ಬಿಟ್ಟಿಯಾ ಅಂತೆಲ್ಲ ಹೀ ಏನು ಮಾಡ್ತಾನೆ ಉಚ್ಛಾಯಿಸ್ತಾನೆ ಅಂದರೆ ಅವನನ್ನು ವ್ಯಂಗ್ಯ ಮಾಡ್ತಾನೆ ಕವಿ ಅದರಿಂದ ಏನಾಯಿತು ಕಡೆಗೆ ಭೀಮನಿಗೆ ಕೋಪ ಬಂತು ಆ ಥರ ಮಾಡಿದ್ದಕ್ಕೆ ಆ ರೀತಿ ಕೋಪ ಬಂದಾಗ ಅವನೇನು ಮಾಡ್ತಾನೆ ಅಂತಂದರೆ ದ್ರೌಪದಿ ಕೂಡ ಅಣಕಸ್ತಾಳೋನ್ನ ದ್ರೌಪದಿ ಅಣಕಸಿದಾಗ ಕೂಡ ಕಡೆಗೆ ಅವನು ಕೋಪ ಬಂದು ಏ ಭೀಮನ ಕೋಪ ತಣ್ಣಗಾಗಿಲ್ಲ ನೋಡ್ಕೋ ನಾನು ಆ ದುರ್ಯೋಧನನ ತೊಡೆಗಳನ್ನು ಕಿರೀಟಗಳನ್ನು ಲೋಕ ಮೆಚ್ಚುವಂತೆ ಮುರಿದು ಹಾಕಿದಾಗ ನಿನಗೆ ಗೊತ್ತಾಗುತ್ತೆ ನಾನು ಯಾರು ಅಂತ ಸತ್ಯಾಶ್ರಯ ಅನ್ನೋ ನನ್ನ ಕೀರ್ತಿಗೆ ನಾನು ಹೆಮ್ಮೆ ಪಡಬೇಕು ಆ ರೀತಿ ನಾನು ಮಾಡೇ ಮಾಡ್ತೀನಿ ಅಂತ ಹೇಳ್ತಾನೆ ಇಲ್ಲಿ ಭೀಮಾನೇ ಸತ್ಯಾಶ್ರಯ ಸತ್ಯಾಶ್ರಯಾನೇ ಭೀಮಾ ಅಂತ ಕವಿ ಸ್ಪಷ್ಟವಾಗಿ ವರ್ಣಿಸ್ತಾನೆ ಮೊದಲಿಂದನೂ ನಾನು ಅದನ್ನು ಸ್ಪಷ್ಟ ಮಾಡಿದ್ದೀನಿ ಅಷ್ಟೇ ಅಲ್ದಿರ ಮುಂದಕ್ಕೆ ನೋಡಿ ಎಷ್ಟು ಉಜ್ವಲವಾದ ಪದ್ಯ ಅಂತಿದ್ದೊಂದು ನೀನಗ್ನಿಪುತ್ರಿಯೈ ಪವಮಾನ ತನುಭವನಿನಂ ಕೂಡೆ ಸುಸಂಧಾನ ನೃಪರೊಳೆಂತ ನಾಲಿನಾಲೋಲ ಸಂಯೋಗರಿಕು ಮೆಪಗೆಯಂ ಇನ್ನೊಂದು ಸಲ ಸ್ಪಷ್ಟವಾಗಿ ಓದ್ತೀನಿ ನೀನಗ್ನಿಪುತ್ರಿಯೈ ಪವಮಾನ ತನುಭವನೇ ನಾನನಣಂ ಕೂಡೆ ಸುಸಂಧಾನ ಮರಿನ್ರುಪರೊಳೆಂಥ ನನಿನಾಲಿನ ಸಂಯೋಗ ಮುರಿಪದಿರ್ಕು ಮೆಪಗೆಯಂ ಅಗ್ನಿಪುತ್ರಿಯಾದ ನೀನು ವಾಯುಪುತ್ರನಾದ ನಾನು ಹೆಚ್ಚಾಗಿ ಜೊತೆಗೂಡಿದಾಗ ಶತ್ರು ರಾಜರೊಡರೆ ಸಂಧಾನವಾಗುವುದೆಂತು ಬೆಂಕಿ ಗಾಳಿಗಳು ಒಂದಾದಾಗ ಹಗೆಯು ಸುಟ್ಟು ಬೂದಿಯಾಗದಿದ್ದಿತೇ ಇಲ್ಲಿ ಏನೂ ಇಲ್ಲ ಇಲ್ಲಿ ಸ್ವಾರಸ್ಯ ಇಷ್ಟೇ ರಾಮಾಯಣದಲ್ಲಿ ಹನುಮಂತನ ಬಾಲಕ್ಕೆ ಬೆಂಕಿ ಹೆಚ್ಚುತ್ತಾರೆ ಯಾರು ರಾಕ್ಷಸರು ಅಲ್ಲೇನಾಗುತ್ತೆ ಹನುಮಂತ ಬಾಲದ ಆ ಬಾಲಕ್ಕೆ ಹೆಚ್ಚಿದ ಬೆಂಕಿಯಿಂದ ಇಡೀ ಲಂಕೆಗೆ ಬೆಂಕಿ ಇಡ್ತಾನೆ ಹೇಗೆ ಸಾಧ್ಯ ಅವ್ನು ಇಡ್ತಾ ಇದ್ದಂಗೆ ಅಲ್ಲಿ ಹತ್ಕೋತಾ ಇತ್ತಲ್ಲ ಅನ್ನೋದಕ್ಕೆ ಮಗ ಬೆಂಕಿ ಇಡ್ತಾ ಇದ್ರೆ ತಂದೆ ವಾಯುದೇವ ಏನ್ ಮಾಡ್ತಾ ಇದ್ದ ವಾಯುನ್ ಬಿಸಿತಾ ಇದ್ದ ಅದರಿಂದ ಹತ್ತುತ್ತಾ ಇತ್ತು ಅಂತ ಇಲ್ಲೂ ಅದೇ ಇದು ನಮ್ಮಲ್ಲಿ ಈಗಲೂ ಬಳಸೋದು ಬೆಂಕಿ ಗಾಳಿ ಸೇರ್ಬಿಟ್ರೆ ಅದಕ್ಕೆ ಇನ್ನ ಎದುರುಂಟೆ ಅಂತ ಧಗ 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 ಉರಿತಾ ಇರುತ್ತೆ ದ್ರೌಪದಿ ಭೀಮನನ್ನ ಚೆನ್ನಾಗಿ ನೀನಿ ನೀನು ಈ ಥರ ಮಾಡ್ತೀಯ ಅಂತೆಲ್ಲ ಅವನನ್ನು ಅಣಕಿಸಿದಾಗ ಭೀಮ ಈ ಮಾತನ್ನು ಹೇಳ್ತಾನೆ ನೀನು ಅಗ್ನಿಪುತ್ರಿ ನಾನು ವಾಯುವಿನ ಮಗ ನಾವಿಬ್ಬರೂ ಕೂಡಿದ್ರೆ ಏನು ಯಾರು ತಾನೇ ಉಳಿತಾರೆ ಅಂತ ಈ ರೀತಿ ಉಳಿದಾಗ ನೀನು ಅದರ ಬಗ್ಗೆ ಯೋಚನೆ ಮಾಡಬೇಡ ಅಂತ ಹೇಳಿ ಕೇಶ ನಿನ್ನ ಕೇಶವನ್ನು ಕಟ್ಟುವ ಜವಾಬ್ದಾರಿ ನನ್ನದು ಅಂತ ಕೂಡ ವಿಸ್ತಾರವಾಗಿ ಹೇಳ್ತಾನೆ ಆಮೇಲೆ ಅವನು ಏನು ಮಾಡ್ತಾನೆ ಒಂದು ಬ್ಯಾಲೆನ್ಸ್ ಶೀಟ್ ಕೊಡ್ತಾನೆ ಭೀಮಾ ಏನು ಗೊತ್ತೇ ಊರುಗಳ ನುಡಿವೆನೋದೇವೆಂ ಕೌರವ ಪರಿಭ್ರೂಡನ ಮುಕುಟಮನ್ ವೇಣಿ ಸಂಹಾರಂ ಭಾರಮನಿ ದಿನಿತಲ್ಲದೆನ್ನ ಪರಿಭವ ಭಾವಂ ಅಂದರೆ ಕುರುರಾಜ ದುರ್ಯೋಧನನ ತೊಡೆಗಳನ್ನು ಮುರಿ ಮುರಿತೀನಿ ಅವನ ಕಿರೀಟವನ್ನು ಒದ್ದು ಪುಡಿ ಮಾಡ್ತೀನಿ ಬಳಿಕ ಆಮೇಲೆ ನಿನ್ನ ದ್ವಿಚ್ಛಿದ ಮುಡಿನ ಕಡ್ತೀನಿ ಈ ಸಣ್ಣದಾದ ಹೊಣೆಗಾರಿಕೆಯನ್ನು ನಾನು ಪೂರ್ತಿ ಮಾಡದೆ ಇದ್ದ ಪೂರ್ತಿ ಮಾಡದೆ ನನ್ನ ಅಪಮಾನದ ಸೇಡು ನನ್ನ ಸೇಡ್ ತೀರೋದಿಲ್ಲ ಈ ಸಣ್ಣದು ಅಂತ ಬೇರೆ ಅಲ್ಲಿದ್ದು ಬೇರೆ ಬ್ಯಾಲೆನ್ಸ್ ಶೀಟ್ ಬೇರೆ ಕೊಡ್ತಾನೆ ಆಮೇಲೆ ಇದೇ ರೀತಿ ಧರ್ಮರಾಯನ ಬೇಡಿಕೆ ಏನು ಅಂತಂದ್ರೆ ಭೀಮನ ಭೀಷ್ಮ ಭೀಷ್ಮಾಚಾರ್ಯರತ್ರ ಹೋಗಿ ಸಂಧಿಗೆ ನಾನು ಒಪ್ಕೊಂಡಿದೀನಿ ಅಂತ ಧರ್ಮರಾಯ ಅನ್ಬಿಟ್ರೆ ಏನು ಮಾಡೋದು ಅಣ್ಣನ ಮಾತು ಕೇಳಲ್ಲ ನಾನು ಅಜ್ಜನೇ ಸ್ವತಃ ನನ್ನನ್ನು ತಡೆದರೂ ಸಂಧಿ ಮಾಡಲು ಬಿಡಲೇ ಬಿ ಬಿಡೋದಿಲ್ಲ ನಾನು ಅಂತ ಸ್ಪಷ್ಟವಾಗಿ ಹೇಳ್ತಾನೆ ಆ ರೀತಿಯಾಗಿ ಅವನು ಮುಂದಕ್ಕೆ ಬಂದು ದ್ರೌಪದಿ ಮುಂದೆ ಪ್ರತಿಜ್ಞೆ ಮಾಡ್ತಾನೆ ಕುರು ರಾಜಾರಣವ ಬಾಡಬಾಗ್ನಿ ಕುರು ರಾಜಾರಣ್ಯ ದಾವಾನಲಂ ಕುರು ರಾಜ ಕುರು ರಾಜಾಂಬುದ ಚಂದ್ರರೋಚಿ ಕುರು ರಾಜಾದ್ರಿಂದ್ರ ವಜ್ರಾಯುಧಂ ಕುರು ರಾಜೋಗ್ರ ತಮಸ್ತಮೋರಿ ಕುರು ರಾಜೇಭೇಂದ್ರ ಕಂಠೀರವಂ ಪಿರಿದುಂ ಕಾಂತೆಯ ಮುಂದೆ ಪೂಂಡು ನುಡಿದಂ ಚಾಳುಕ್ಯ ಕಂಠೀರವಂ ಅಂದರೆ ಕೌರವನೆಂಬ ಸಮುದ್ರಕ್ಕೆ ಬಡಬಾಗ್ನಿ ಅಂತಿರುವ ಬಡಭಾಗ್ನಿ ಅನ್ನೋದು ನೀರಿನಲ್ಲೂ ಉಳಿಯೋ ಉರಿತಾ ಇರುತ್ತೆ ಅಗ್ನಿ ಅದು ಅದನ್ನು ಬಡಭಾಗ್ನಿ ಅಂತ ಕರೀತಾರೆ ಸಮುದ್ರದ ತಳದಲ್ಲಿ ಬಡಭಾಗ್ನಿ ಇರುತ್ತೆ ಅದು ಸಮುದ್ರದ ನೀರಿನಲ್ಲೂ ಉಳಿಯುವಂತಹದ್ದದು ಅಂದ್ರೆ ಉಳಿಯುವಂಥದ್ದು ಅಂದ್ರೆ ಉರಿತಾ ಇರುತ್ತೆ ಅಲ್ಲಿನ ಅಗ್ನಿಯಲ್ಲಿ ಯಾರು ಹೋದ್ರೂ ಬೆಂದು ಭಸ್ಮ ಆಗ್ತಾರೆ ಅಂತಹುದ್ದದು ಕೌರವನೆಂಬ ಅರಣ್ಯಕ್ಕೆ ಕಾಳ್ಕಿಚ್ಚಿನಂತಿರುವ ಕೌರವನೆಂಬ ಕಮಲಕ್ಕೆ ಚಂದ್ರನಂತಿರುವ ಕೌರವನೆಂಬ ಕುಲಾಚಲಕ್ಕೆ ವಜ್ರಾಯುಧನಂತಿರುವ ಕೌರವನೆಂಬ ಘೋರಾಂಧಕಾರಕ್ಕೆ ಸೂರ್ಯನಂತಿರುವ ಕೌರವನೆಂಬ ಗಜೇಂದ್ರನಿಗೆ ಅಂದರೆ ಆನೆಗೆ ಮೃಗೇಂದ್ರನಂತಿರುವ ಭೀಮಸೇನನು ದ್ರೌಪದಿಯ ಮುಂದೆ ದೃಢ ಪ್ರತಿಜ್ಞೆಯನ್ನು ಮಾಡಿದನು ಇಲ್ಲಿ ಏನು ಅಂತಂದರೆ ಕೌರವ ಅಂದರೆ ಯಾರು ಎಲ್ಲದಕ್ಕೂ ಎಗೈನೆಸ್ಟ್ ಹೇಳ್ತಾ ಇದ್ದಾನೆ ಕೌರವನೆಂಬ ಸಮುದ್ರಕ್ಕೆ ಅದು ಸಮುದ್ರ ಆದರೆ ಕೌರವ ಅನ್ನೋನು ಸಮುದ್ರವಾದ್ರೆ ನಾನದಕ್ಕೇನು ಬಡಭಾಗ್ನಿ ಅಂದರೆ ಸಮುದ್ರವನ್ನು ಕೂಡ ಬತ್ತಿಸಬಲ್ಲ ಶಕ್ತಿಯ ಬಡಭಾಗ್ನಿಗಿದೆ ಕೌರವನೆಂಬ ಅರಣ್ಯಕ್ಕೆ ಕಾಳ್ಕಿಚ್ಚಿನಂತಿರುವ ಕೌರವ ಅರಣ್ಯ ಆದರೆ ನಾನು ಅದಕ್ಕೆ ಕಾಳ್ಕಿಚ್ಚು ಕಾಳ್ಕಿಚ್ಚಿನಿಂದ ತಪ್ಪಿಸ್ಕೊಳಕ್ಕೆ ಸಾಧ್ಯವೇ ಕೌರವನೆಂಬ ಕಮಲಕ್ಕೆ ಚಂದ್ರನಂತಿರುವ ಕಮಲ ಯಾವಾಗ ಅರಳೋದೋ ಸೂರ್ಯ ಹುಟ್ಟಿದಾಗ ಚಂದ್ರ ಅದಕ್ಕೆ ಶತ್ರು ಅಂಥದ್ರಲ್ಲಿ ಅವನ್ ಕಮಲ ಅಂತ ಆದ್ರೆ ನಾನ್ ಚಂದ್ರನಾಗ್ತೀನಿ ಮುದುಡೋಗುತ್ತೆ ಕೌರವನೆಂಬ ಕುಲಾಚಲಕ್ಕೆ ವಜ್ರಾಯುಧದಂತಿರುವ ಕುಲಾಚಲ ಅಂದ್ರೆ ಪರ್ವತಗಳು ಅಂತ ಕುಲಪರ್ವತಗಳು ಅಂತ ಅದನ್ನ ವಜ್ರಾಯುಧದಿಂದ ಇಂದ್ರ ಭೇದದ್ದ ಅಂತ ಅದಕ್ಕೆಲ್ಲ ರೆಕ್ಕೆಗಳಿತ್ತಂತೆ ಮೊದಲು ಯಾವುದು ಪರ್ವತಗಳಿಗೆ ಎಲ್ಲಂದ್ರಲ್ಲಿ ಹೋಗಿ ಹಾರ್ಕೊಂಡೋಗಿ ತೊಂದರೆ ಕೊಡ್ತಾ ಇತ್ತಂತೆ ಇಂದ್ರ ಕೋಪ ಮಾಡಿಕೊಂಡು ಆ ಪ ಆ ಪರ್ವತಗಳ ರೆಕ್ಕೆಗಳನ್ನೇ ಕತ್ತರಿಸ್ಬಿಟ್ನಂತೆ ಆದ್ದರಿಂದ ಕೌರವನೆಂಬ ಕುಲಾಚಲಕ್ಕೆ ಕೌರವ ಅನ್ನುವ ಪರ್ವತಕ್ಕೆ ಪರ್ವತವನ್ನು ವಜ್ರಾಯುಧ ಹೇ ವಜ್ರಾಯುಧದಿಂದ ಹೇಗೆ ಇಂದ್ರ ಕತ್ತರಿಸ್ನೋ ಪರ್ವತಗಳ ರೆಕ್ಕೆಗಳನ್ನ ಆ ರೀತಿ ನಾನು ವಜ್ರಾಯುಧ ಆಮೇಲೆ ಕೌರವನೆಂಬ ಘೋರಾಂಧಕಾರಕ್ಕೆ ಸೂರ್ಯನಂತಿರುವ ಕತ್ತಲೆಗೆ ಶತ್ರು ಯಾವುದೋ ಬೆಳಕು ಸೂರ್ಯ ಹುಟ್ಟಿದ್ರೆ ತಾನೇ ಮಾಯ ಕೌರವನೆಂಬ ಗಜೇಂದ್ರನಿಗೆ ಮೃಗೇಂದ್ರನಂತಿರುವ ಆನೆಗೆ ಶತ್ರು ಯಾವುದೋ ಸಿಂಹ ಇಂತಹ ಭೀಮಸೇನ ದ್ರೌಪದಿಯ ಮುಂದೆ ಪ್ರತಿಜ್ಞೆಯನ್ನು ಮಾಡಿದ ಏನು ಅಂತಂದರೆ ನಾನು ಅವ್ರನ್ನೆಲ್ಲ ಸುಮ್ಮನೆ ಬಿಡಲ್ಲ ಅಂತ ಬಲವಾದ ಪ್ರತಿಜ್ಞೆಯನ್ನು ಮಾಡ್ದ ಇಲ್ಲಿಗೆ ಮೊದಲನೇ ಆಶ್ವಾಸ ಮುಗಿಯಿತು